ಐಪ್ಯಾಡಲ್ಲೇ ಬಂದ್ಬಿಡ್ತದೆ ಬೆಳಕು, ಮೊಬೈಲ್ ಫೋನಲ್ಲಿ. ಅದಕ್ಕೆ ಜನರಿಗೆಲ್ಲ ಅಟ್ರಾಕ್ಟ್ ಆಗಿದೆ, ಮೊಬೈಲ್ ಫೋನಲ್ಲಿ ಹುಡುಗಿಗೆ ಬೆಳಕು ಬರ್ತಾ ಇದೆ, ಅದು ಹುಡುಗ ಅಲ್ಲ ಹುಡುಗಿಗೆ. ಎನ್ಲೈಟ್ಮೆಂಟ್ ಥ್ರೂ ಐಪ್ಯಾಡ್. ಶೋ ಹೌ ಡು ಐ ಗೋ ಫಾರ್ ವೇರ್ ಇಸ್ ಇಟ್ ಅವರ್ ಗ್ಲಾಸ್ ಇಸ್ ನಾಟ್ ಇನ್ ದಿಸ್ ದಿಸ್ ಒನ್. ಓಕೆ, ಸೊ ನಮಗೆ ಜೀವನದಲ್ಲಿ ಅನುಭವ ಆಗ್ತಾ ಇರ್ತದೆ ಅಲ್ವಾ, ಬೇರೆ ಬೇರೆ ಅನುಭವಗಳು ಕ್ಷಣಕ್ಕೊಂದು, ಹೌದಲ್ಲ? ಯಾರಿಗೆ ಅನುಭವ ಆಗುತ್ತೆ ಅಂತ ಪ್ರಶ್ನೆ. ಓಕೆ, ಯಾರಿಗೆ ಅನುಭವ ಆಗುತ್ತದೆ? ಹೂ ಈಸ್ ಎಕ್ಸ್ಪೀರಿಯನ್ಸಿಂಗ್? ನನಗೆ ಹೇಳೋಣ, ನಿಮ್ಮ ಜೀವನದಲ್ಲಿ ಕಷ್ಟದ ಅನುಭವ ಇದೆ ಅಂದ್ರೆ ಅಪ್ಪ, ಕಷ್ಟದ ಅನುಭವ ಎಷ್ಟು ಜನರಿಗೆ ಇದೆ? ಕೈ ಎತ್ತಿ. ಹಾಂ, ಸುಖದ ಅನುಭವ ಅದು ಇದೆ, ಕೈ ಎತ್ತಿ ನೋಡೋಣ. ಯಾಕಂದ್ರೆ ಸುಖದ ಅನುಭವ, ಸೊ ಅನುಭವ ಯಾರಿಗಿದೆ? ಸೊ ಅನುಭವ ಯಾರಿಗಿದೆ? ಯಾರಿಗೆ ಅನುಭವ ಇದೆ? ಪುಟ್ರಾಜ್ ಅವರೇ, ನಿಮ್ಗೆ ಇದೆಯಾ ಕಷ್ಟದ ಅನುಭವ ಇತ್ತ? ಪ್ರಶ್ನೆಗೆ ಉತ್ತರ ಹೇಳ, ಒಂದು ನಿರ್ಬಂಧ ಇದೆ. ನಿಮ್ಮ ಮಾತು ಕೇಳ್ತಾ 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 ಒಂದು ನಿರ್ಬಂಧದಲ್ಲಿ ಒಳಪಟ್ಟಿದ್ದೀನಿ. ಏನ್ ನಿರ್ಬಂಧ ಅಂತಂದ್ರೆ, ಯಾವ್ದು ಉತ್ತರ ಕೊಡ್ಬೇಕು? ಈ ನಾನು ನಾನು ಯಾವಾಗ ಐಕ್ಯ ಸ್ಥಿತಿ ಅನ್ನತಕ್ಕಂಥದ್ ಬಂದಾಗ ಅಲ್ಲಿ ಉತ್ತರನೇ ಇಲ್ಲ. ಸರಿ, ಓಕೆ, ಒಳ್ಳೇದಾಯ್ತು. ಸೊ ನಿಮಗೆ ಕಷ್ಟದ ಅನುಭವ ಇದೇನ್ರಿ ಇಲ್ಲಿ ಲೈಫಲ್ಲಿ? ಹಾಂ, ಸುಖದ ಅನುಭವ ಇದೆಯಾ? ಯಾರಿಗೆ? ಹಾಂ, ಯಾರಿಗೆ? ಸಿ ದುಃಖ ಸುಖಗಳ ಅನುಭವ ಆಗೋದು ಮನಸ್ಸಿಗೆ, ನೋವು ಅನುಭವ ಆಗೋದು ಶರೀರಕ್ಕೆ. ಓಕೆ, ನಮ್ಮಲ್ಲಿ ಎರಡು ಇದೆ, ನಾನು ನಿಜವಾದ ನಾನು ಮತ್ತು ನಾನು ಅಂತ ತಿಳ್ಕೊಂಡಿರು ನಾನು. ದೇಹ ಮನ ಬುದ್ಧಿಗಳು ನಾನು ಅಂತ ತಿಳ್ಕೊಂಡಿದ್ದೇನೆ, ಅದು ನಿಜವಾದ ನಾನು ಶುದ್ಧ ನಾನು. ಶುದ್ಧ ನಾನು ಯಾವ ಬದಲಾವಣೆ ಇಲ್ಲ, ಅದು ಅರಿವು. ಆಯಿತಾ? ಈಗ ಈ ಶುದ್ಧವಾದ ನಾನಿಗೂ ದೇಹ ಮನಸ್ಸು ಬುದ್ಧಿಗೂ ಏನು ಸಂಬಂಧ ಅಂತ ಪ್ರಶ್ನೆ, ಹೌದಲ್ಲ? ಏನು ಸಂಬಂಧ? ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಒಂದು ಕಡೆಗೆ ನನಗೆ ಯಾರ ಹತ್ರ ಕೇಳಿದ್ರೆ, ನಿಮ್ಮ ಜೀವನದಲ್ಲಿ ಸುಖ ಜಾಸ್ತಿನ ದುಃಖ ಜಾಸ್ತಿ ರೀ ಅಪ್ಪ? ಒಬ್ಬರೊಬ್ಬರ ಹತ್ರ ಮಾತಾಡೋದು ಸಿಕ್ಕಿಬಿಟ್ರೆ ಅವ್ರದ್ದು ಒಂದು ಜೀವನ ಪ್ರತಿ ಜೀವನದ ಒಂದು ಸ್ಟೋರಿ ಇದೆ, ಕತೆ. ಏ ಗೊತ್ತಾಯ್ತ ಕಣೇ, ಹಾ, 30 ವರ್ಷ ಆಯಿತು ನನ್ನ ಹಣೆ ಬರ ಕೇಳು, ಬರೀ ದುಃಖ ನನ್ನ ಜೀವನ. ಹಾ, ಯಾರು ಸುಖ ಅಂತ ಹೇಳಿದ್ ನಾನು ಕೇಳಿಲ್ಲ ಇಷ್ಟರವರೆಗೆ, ಯಾಕಂದ್ರೆ ಹೊಟ್ಟೆ ಗಿಚ್ಚು ಪಡ್ತಾರಂತ, ಬರೀ ದುಃಖ. ಆಯ್ತಾ? ಸೊ ನನಗಂದ್ರೆ ಏನೋ ಜೀವನ ಅಂದ್ರೆ ಬರೀ ದುಃಖ ಅಂತ ಹೇಳ್ತಾರೆ. ಆಯಿತಾ? ಈ ದುಃಖದ ಹೇಳೋದು ಯಾರು? ಯಾವ ನಾನು ಇದು? ದೇಹ ಮನಸ್ಸು ಬುದ್ಧಿ ನಾನು. ಆಯ್ತಾ? ದೇಹ ಮನಸ್ಸು ಬುದ್ಧಿ ನಾನು, ಹೌದಲ್ಲ? ಆದರೆ ನಾನಲ್ಲದ ದೇಹ ಮನಸ್ಸು ಬುದ್ಧಿ ನನಗೊಂದು ವಿಶೇಷ ಇದೆ. ಏನದು? ಅದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ನಿನ್ನೆ ಇದ್ದ ದೇಹ ಮನಸ್ಸು ಬುದ್ಧಿ ಇವತ್ತಿಲ್ಲ, 10 ವರ್ಷದ ಕೆಳಗಲ್ಲ, ನಿನ್ನೆ ಇದ್ದದ್ದು ಇವತ್ತಿಲ್ಲ, ಈ ಬೆಳಗ್ಗೆ ಇದ್ದದಿಲ್ಲ, ಅದು ಈ ಕ್ಷಣ ಇಲ್ಲ, ಬದಲಾಗ್ತಾ ಇದೆ ಅದು. ಆಯ್ತಾ? ಕ್ಷಣಕ್ಕೂ ಬದಲಾಗ್ತಾ ಇದೆ ಅದು. ಆ ಬದಲಾಗದಿರೋ ದೇಹ ಮನಸ್ಸು ಬುದ್ಧಿಯನ್ನು ನಾನು ಅಂತ ತಿಳ್ಕೊಬಿಟ್ಟಿದ್ದೇನೆ. ಏನಂತೋ ನಿಜವಾದ ನಾನು ಅಂತ ನಾನು ಬದಲಾಗೋದೇ ಇಲ್ಲ ಅಂತ ಹೇಳ್ತೀನಿ. ನೋಡ್ರಿ, ನಾನು 10 ವರ್ಷ ಕೆಳಗಿದ್ದೆ, ಯಾರು 10 ವರ್ಷ ಕೆಳಗಿದ್ರು? ನಾನೇ ಇದ್ದೆ. ದೇಹ ಇತ್ತ? ಇಲ್ಲ, ದೇಹ ಬದಲಾಗ್ಬಿಟ್ಟಿದೆ. ಆಗ 50 ಕೆಜಿ ಇದೆ, ಈಗ 80 ಕೆಜಿ ಆಗಿಬಿಟ್ಟಿದ್ದೇನೆ. ಮನಸ್ಸು ಇತ್ತ? ಇಲ್ಲ ರೀ, ಮನಸ್ಸಿನಲ್ಲಿ ಬದಲಾವಣೆ ಆಗಿಬಿಟ್ಟಿದೆ. ಬುದ್ಧಿ? ಅದು ಬದಲಾವಣೆ ಬೇಡ. ಇದ್ದಿದ್ದು ಯಾರು? ನಾನೇ. ಅದು ಯಾವ ನಾನದು? ಶುದ್ಧ ನಾನು, ಶಿವ. ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೆ ಯಾವುದಕ್ಕೆ? ದೇಹ ಮನಸ್ಸು ಬುದ್ಧಿಗೆ. ಆಯಿತಾ? ಈ ದೇಹ ಮನಸ್ಸು ಬುದ್ಧಿಗಳು ಕ್ಷಣಕ್ಕೂ ಬದಲಾಗ್ತಾ ಇದ್ದಾವೆ. ಆಯಿತಾ? ಮೊನ್ನೆ ತಾನೇ ದುಃಖ ಅನುಭವಿಸಿದೆ ನಾನು, ಹೌದು,
ಆ ನಾನು ಎಲ್ಲಿ ಹೋಯ್ತು ಹೋಯ್ತು ಆ ಕ್ಷಣದಲ್ಲೇ ಆ ನಾನು ಹೋಗ್ಬಿಡ್ತು. ಯಾಕಂದ್ರೆ ದೇಹ ಬದಲಾಯಿತು, ಮನಸ್ಸು ಬದಲಾಯಿತು, ಬುದ್ಧಿ ಬದಲಾಯಿತು. ನಿಜವಾದ ನನಗೇನೂ ಆಗಿಲ್ಲ. ಹಾಗೆ ನನ್ನ ಜೀವನ ಇಡೀ ದುಃಖ ಅಂತ ಕತೆ ಹೇಳ್ತಾರಲ್ಲ ಯಾರದು, ಜೀವನ ಇಡೀ ಸಂತೋಷ ಅಂತ ಕತೆ ಹೇಳ್ತಾರಲ್ಲ ಯಾರದು, ಯಾವ ನಾನದು, ಯಾವ ನಾನ್ರಿ ಅದು. ನಾನೊಂದು ಕನ್ಫ್ಯೂಸ್ ಆಗಿದೆ, ಅದಕ್ಕೆ ಅಹಂಕಾರ ಅಂತ ಹೇಳುದು. ಅದು ಯಾವುದಕ್ಕೆ ದೇಹ ಮನಸ್ಸು ಬುದ್ಧಿ ಇಡೀ ನಾನೊಂದು ಕನ್ಫ್ಯೂಸ್ ಮಾಡ್ತದೆ. ಅದು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇದೆ, ನಿಜವಾದ ನಾನು ಬದಲಾಗ್ತಾ ಆಗ್ತಾ ಇಲ್ಲ. ಆ ಬದಲಾಗದಿರೋ ನಾನು ಹಿಡ್ಕೊಂಡು, ಬದಲಾಗ್ತಿರೋ ನಾನು ಹಿಡ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಾನು ಕಷ್ಟ ಸುಖ ಅಂತ ಹೇಳ್ತಾ ಇದ್ದೆ ಜೀವನದಲ್ಲಿ. ಅವೆಲ್ಲ ಬರೀ ಕ್ಷಣಿಕ ಕಷ್ಟಗಳು, ಕ್ಷಣಿಕ ದುಃಖಗಳು, ಕ್ಷಣಿಕ ಬರ್ತಾವೆ ಹೋಗ್ತಾವೆ, ಬರ್ತಾ ಹೋಗ್ತಾವೆ. ಅದನ್ನು ಎರಡನ್ನು ಸೇರಿಸಿ ಮಿಕ್ಸ್ ಮಾಡಿ ಹೇಳ್ತಾ ಇದೆ ಅದು, ಅದು ನಾನಿದೆ. ಅದಕ್ಕೆ ಅಹಂಕಾರ ಅಂತ ಹೇಳೋದು. ಆಯಿತಾ? ಈಗ ಒಂದು ವಿಶೇಷ ನೋಡೋಣ. ನಾನು ಪ್ರಪಂಚವನ್ನು ಅನುಭವಿಸ್ತಾ ಇದ್ದೇನೆ. ಇಲ್ಲಿ ನಾನು ಮತ್ತು ಪ್ರಪಂಚ ಅಂತ ಎರಡು ಇದೆಯಾ? ಒಂದೇ. ನಾನು ಪ್ರಪಂಚ ಅಂತ ಎರಡು ಎರಡು ಇಲ್ವೇ ಇಲ್ಲಲ್ಲಪ್ಪ. ಅದು ಹೇಗಿಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕು. ಮಗು ಆಗಿದ್ದಾಗ ಹೇಗೆ ನೋಡಬೇಕು. ಮಗು ಆಗಿದ್ದಾಗ ಅದಕ್ಕೆ ತಾನು ಬೇರೆ, ಪ್ರಪಂಚ ಬೇರೆ ಅಂತ ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಮನಸ್ಸು ಇನ್ನೂ ಬೆಳೆದಿಲ್ಲ. ಮನಸ್ಸು ಎಂಥ ಮನಸ್ಸು, ನಾನು ಹೇಳಿದ್ದೆ ಮೂರು ಹೇಳಿದ್ದೆ, ನಾನು ನೆನಪಿದೆಯಾ? ಮೂರು ಜನ ಮಕ್ಕಳು ಯಾರು ಹೇಳಿದ್ದೆ? ಹಾಂ, ಸಮಾಜದ ಮಗು, ಭಗವಂತನ ಮಗು, ತಂದೆ ತಾಯಿಗಳ ಮಗು. ಆ ಸಣ್ಣ ಮಗುವಲ್ಲಿ ತಂದೆ ತಾಯಿ ಮಗು ಮತ್ತು ಭಗವಂತನ ಮಗು ಮಾತ್ರ ಇರೋದು. ಅದಕ್ಕೆ ಸಮಾಜದ ಮಗು ಬಂದಿಲ್ಲ, ಯೋಚನೆಗಳು ಬಂದಿಲ್ಲ. ಸೊ ಹಾಗಾಗ್ಬಿಟ್ಟು ಅದಕ್ಕೆ ಪ್ರಪಂಚ ಬೇರೆ, ನಾನು ಬೇರೆ ಅನುಭವ ಇಲ್ಲ, ಎಲ್ಲ ಒಂದೇ. ಅದಕ್ಕೆ ಪ್ಯೂರ್ ಎಕ್ಸ್ಪೀರಿಯನ್ಸ್ ಹೇಳೋದು. ಎಕ್ಸ್ಪೀರಿಯನ್ಸ್ ಇಸ್ ಶುದ್ಧವಾದ ಅನುಭವ. ಅಶುದ್ಧವಾದ ಅನುಭವದಲ್ಲಿ ದ್ವೈತ ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಹೇಳ್ತೇನೆ ಅವ್ರಿಗೆ ಹೇಳ್ತೇನೆ. ಶುದ್ಧವಾದ ನಾನುವಿನಲ್ಲಿ ಬೇರೆ ಅನುಭವವೇ ಇಲ್ಲ. ಆಯಿತಾ? ಅದು ಪ್ಯೂರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅದು ಆನಂದ. ಶುದ್ಧವಾದ ನಾನು, ಅದಕ್ಕೆ ಬೌಂಡ್ರಿನೇ ಇಲ್ಲ. ನಾನು ಬೇರೆ, ಪ್ರಪಂಚ ಬೇರೆ ಅಂತ ಇಲ್ಲ. ಶುದ್ಧವಾದ ನಾನು ಆನಂದ. ಅದಕ್ಕೆ ಪ್ಯೂರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಆ ಪ್ಯೂರ್ ಎಕ್ಸ್ಪೀರಿಯನ್ಸ್ನಲ್ಲಿ ಶುದ್ಧವಾದ ಆನಂದ ಇದೆ. ಆಯಿತಾ? ಅಲ್ಲಿ ದ್ವೈತ ಇಲ್ಲ. ನಾನು ಬೇರೆ, ಪ್ರಪಂಚ ಬೇರೆ ಅಂದರೆ ಇದ್ರೆ ತಾನೆ ದ್ವೈತ. ಆ ದ್ವೈತ ಶುರುವಾದ ಯಾವಾಗ? ಪ್ರಪಂಚ ಜ್ಞಾನ ಬರಲಿ ಶುರು ಮಾಡಿದ್ರೆ ಶುರುವಾಯ್ತು. ಅದು ನಾನು ಅಂತ ಬಂದಮೇಲೆ ಬಂದಾಯಿತು. ನಾನು ನಿಮ್ಗೆ ಹೇಳಿದ್ದೆ, ನೀವು ತಾಯಿ ಹುಟ್ಟಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರಿಯಪ್ಪ ನೀವು? ನೀವು? ಹಾ, ಏಳು ಜನ. ನಿಮ್ಮ ತಾಯಿಗೆ ನೀವು ಹುಟ್ಟಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? ಹಾ, ಅದು ಭ್ರಮೆ. ಸೊ ನೋಡಿ, ತಂದೆ ತಾಯಿಗರು ತಮ್ಮ ಜೀವನದ ಒಂದೊಂದು ಕಣವನ್ನು ಕೊಟ್ಟರು ನಿಮ್ಗೆ. ಒಂದು ಕಣ ಕೊಟ್ಟರು, ಎರಡು ಕಣ ಆಯಿತು. ಆಯಿತಾ? ಆ ಎರಡು ಕಣ, ಎರಡಿದ್ದದ್ದು ನಾಲ್ಕು ಆಯಿತು, ನಾಲ್ಕಿದ್ದು ಎಂಟಾಯಿತು, ಒಂದು ಮಾಂಸದ ಮುದ್ದೆ ಆಯಿತು. ಅದಕ್ಕೆ ಕಣ್ಣು ಬಂತು, ಕಿವಿ ಬಂತು, ಮೂಗು ಬಂತು. ಅದು ನಿಮ್ಮ ತಂದೆ ತಾಯಿ ಮಾಡಿದ್ರಾ? ಹಾಂ. ಸೊ ತಂದೆ ತಾಯಿಗಳು ಶರೀರ ಕೊಟ್ಟರು. ಆಯಿತಾ? ನಿಮ್ಮ ಜೈವಿಕ ತಂದೆ ತಾಯಿ ಅಂದರೆ ಬಯಾಲಜಿಕಲ್ ಪೇರೆಂಟ್ಸ್ ಇಬ್ಬರು. ಆಯಿತಾ? ಕರೆಕ್ಟಾ? ಆ ಬಯಾಲಜಿಕಲ್ ಎರಡೇ ಅವ್ರು ಕೊಟ್ಟದ್ದು, ಎರಡೇ ಎರಡು ಕಣ. ಆ ಕಣವನ್ನು ಸೇರಿಸೋದು ಮಾಂಸದ ಮುದ್ದೆ ಮಾಡಬೇಕು. ಆ ಮಾಂಸದ ಮುದ್ದೆ ಕಣ್ಣು ಕಿವಿ ಬರೆಸಬೇಕು. ಅದು ಮಾಡಿದ್ಯಾರು? ಶಕ್ತಿ. ಆಯಿತಾ? ಶಕ್ತಿ, ಪಾರ್ವತಿ. ಹ್ಞೂ, ಶಕ್ತಿ. ಆಯಿತಾ? ಆ ಮಾಂಸದ ಮುದ್ದೆ ಚೈತನ್ಯ ಕೊಟ್ಟವನು ಯಾರು? ಶಿವ. ಸೊ ಎಷ್ಟು ಜನ ತಾಯಿ ತಂದೆ ಯಾರು ನಿಮ್ಗೀಗ? ನಾಲ್ಕು ಜನ. ಇಬ್ರು ತಂದೆ, ಜೈವಿಕ ತಂದೆ, ಜೈವಿಕ ತಾಯಿ, ಮತ್ತೆ ಆಧ್ಯಾತ್ಮಿಕ ತಂದೆ, ಆಧ್ಯಾತ್ಮಿಕ ತಾಯಿ. ಹೌದಲ್ಲ? ನಾಲ್ಕು ಜನ ಆದ್ರು. ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿ ಹೇಳಿದ್ಯಾರ ನೀವು? ಅನ್ನ ಜನ್ಮ ಕೊಡೋ ಬರೀ ದೇಹ ಕೊಟ್ಟದ್ದು, ಚೈತನ್ಯ ಕೊಟ್ಟ ಮರ್ತು ಬಿಟ್ರಿ. ಆ ದೇಹ ಎರಡು ಎರಡು ಇದನ್ನು ಮಾಂಸದ ಮುದ್ದೆ ಮಾಡಿ ಕಣ್ಣು ಕಿವಿ ಮೂಗು ಕೊಟ್ಟವ್ರು ಮರ್ತು ಬಿಟ್ರಿ. ಹಾಂ, ಆಯ್ತಾ? ಶಿವಶಕ್ತಿಯನ್ನು ಮರ್ತು ಬಿಟ್ರಿ. ಕಡೆಗೆ ಆ ಮಗು ತಾಯಿ ಹೊಟ್ಟೆಲಿರುವಾಗ ಅದಕ್ಕೆ ಆನಂದ. ತಾಯಿ ತಾನು ಬೇರೆ, ತಾಯಿ ಬೇರೆ ಅಂತ ಗೊತ್ತಿಲ್ಲ, ಯಾವ ದುಃಖವೂ ಇಲ್ಲ. ಅದು ಹುಟ್ಟಿದಾಗಲೂ ಅದಕ್ಕೆ ಆನಂದ. ಹುಟ್ಟಿದಾಗ ಎಷ್ಟು ಜನ ಹುಟ್ಟಿದ್ರು ಈಗ? ಎಷ್ಟು ಮಕ್ಕಳು ಹುಟ್ಟಿದ್ರು? ಜೈವಿಕ,
ಮಗು, ದೇಹ ಮಗು, ಚೈತನ್ಯ ಶಿವ. ಹಾ, ನೀವು ಭಗವಂತನ ಮಗು ಒಂದು, ತಂದೆ ತಾಯಿ ಮಗು ಒಂದು. ನಿಮ್ಗೆ ನೆನಪಿರೋದು ಯಾವ ಮಗು? ತಂದೆ ತಾಯಿ ಮಗು. ಭಗವಂತನ ಮನೆಗೆ ಮಗು ಅಂತ ಯಾಕೆ ಮರ್ತೋಯ್ತು? ಆಯ್ತಾ, ಆ ಮಗುವಿಗೆ ಆನಂದ ಇದೆ. ಆ ಆನಂದ ಭಗವಂತನಿಂದ ಬಂದ ಆನಂದ, ಸಹಜವಾಗಿ ಬಂದ ಆನಂದ. ಅರ್ಥ ಆಯ್ತಾ? ಸೊ ಇಬ್ಬರು ಮಕ್ಕಳು ಹುಟ್ಟಿದ್ರು. ಸ್ವಲ್ಪ ಕಾಲದಲ್ಲಿ ಮೂರನೇ ಮಗು ಹುಟ್ಟಿತು. ಅದು ಮನಸ್ಸು. ಸಮಾಜದಲ್ಲಿ ಎಲ್ಲ ಬಂದು ಏನಪ್ಪ ಮರೀ ಹೇಗಿದೆಯಾ ಅಂತ ಶುರು ಮಾಡಿದರು. ಈಗ ಇವಾಗ ನಾನು ಬೇರೆ, ಈ ಮರಿ ಬೇರೆ, ಮರಿ ಹುಟ್ಟುಕೊಳ್ಳಿಕ್ ಶುರು ಆಯ್ತು. ಈಗ ನಾನು ಬೇರೆ, ಪ್ರಪಂಚ ಬೇರೆ ಆಯ್ತು. ಈಗ ದ್ವೈತ ಬರಲಿಕ್ಕೆ ಶುರು ಆಯಿತು. ದ್ವೈತ ಎಲ್ಲಿ ಬಂತು? ಜ್ಞಾನದಿಂದ ಬಂತು. ಸಮಾಜದ ವಿಚಾರಗಳಿಂದ, ಎಲ್ಲ ವಿಚಾರಗಳು. ಈ ಮೂರನೇ ಮಗು ಎಷ್ಟು ಇರೋದಂತೆ ತಂದೆ ತಾಯಿ? ಅಲ್ಲರಿ, ಫಸ್ಟು ಜೈವಿಕ ತಂದೆ ತಾಯಿ ಇಬ್ರು, ಆಧ್ಯಾತ್ಮಿಕ ತಂದೆ ತಾಯಿ ಇಬ್ರು. ಮನಸ್ಸಿಗೆ ಎಷ್ಟು ತಂದೆ ತಾಯಿ? ಸಿಕ್ಕ ಸಿಕ್ಕವರೆಲ್ಲ ಸಿಕ್ಕ ಸಿಕ್ಕವರೆಲ್ಲ ತಂದೆ ತಾಯಿಗಳೇ. ಅಂತ ಮಗು ಏನ್ ಹೇಳ್ತಾರೆ? ತಬ್ಬಲಿಯೋ ನೀನಾದ ಮಗನೇ, ಅಪ್ಪ ಅಮ್ಮ ಯಾರೇತನ ಗೊತ್ತಿಲ್ಲ. ಆಯ್ತಾ, ನಾವು ಮೂರು ಜನ ಮಕ್ಕಳು ಆಕ್ಚುಲಿ. ನೀವು ಒಂದು ಹೋಲ್ಸೇಲ್. ಈಗ ನೀವು ಒಂದೇ ಅಂತ ತಿಳ್ಕೊಂಡಿದ್ರ, ಒಂದೊಂದು ದೇಹ, ಇನ್ನೊಂದು ಚೈತನ್ಯ, ಇನ್ನೊಂದು ಮನಸ್ಸು. ಆಯ್ತಾ? ಸೊ ನಾವು ಈಗ ಗೊಳು ಅಂತ ಹೇಳೋದು ಯಾರಿಗೆ? ಸಮಾಜದ ಮಗು. ತಂದೆ ತಾಯಿಗಳ ಮಗು ಆಳ್ತದ? ದುಃಖ ಗಳಿಗೋದು, ನನಗೆ ದುಃಖ ಆಯ್ತು ರೀ, ನನಗೆ ಸುಖ ಆಯ್ತು ರೀ, ನನಗೆ ಬೇಕಾಯ್ತು ರೀ. ಆ ತಂದೆ ತಾಯಿಗಳ ಮಗು ಪಾಪ ಜೈವಿಕ, ಅದಕ್ಕೆ ನಾವು ಕೈಕಾಲು ನೋವಾಗುತ್ತೆ, ಹೊಟ್ಟೆ ನೋವಾಗುತ್ತೆ, ಹೊಟ್ಟೆ ಹುಣ್ಣಾಗುತ್ತೆ, ಊಟ ಮಾಡ್ತದೆ. ಅದು ಬಿಟ್ಟರೆ ಬೇರೆ ಇಲ್ಲ. ಈ ಸಮಾಜದ ಮಗು ಇಲ್ದಿದ್ದ ಸಮಸ್ಯೆಗಳು. ಹಾ, ಆಯ್ತಾ? ಆ್ಯಕ್ಚುಲಿ ನಮಗೆ ದುಃಖ ಆಗ್ತಾಯಿರೋದು, ತಲೆ ಬಿಸಿ ಆಗ್ತಾಯಿರೋದು ಸಮಾಜದ ಮಗುವಿಂದ. ಭಗವಂತನ ಮಗುವಿಂದ ಆನಂದ, ಅಪ್ಪ ಅಮ್ಮನ ಮಗುವಿಂದ ಕೈಕಾಲು ನೋವು, ಸೊಂಟ ನೋವು, ಹೊಟ್ಟೆ. ಅದಕ್ಕೊಂದ್ಸಲ ಹೊಟ್ಟೆಗೆ ಒಂದಿಷ್ಟು ಅನ್ನ ಹಾಕ್ಬಿಟ್ರೆ ಮುಗೀತದೆ, ತಣ್ಣಗಾಗುತ್ತೆ. ಅದು ಅದಕ್ಕೊಂದು ಬೆಳೀತದೆ, ಮುದುಕಾಗುತ್ತೆ, ಸಾಯ್ತದೆ. ಅದಕ್ಕೆ ಬೇರೆ ಲೆಕ್ಕ ಇಲ್ಲ. ಈ ಭಗವಂತನ ಮಗು ಸಾಯುವುದಿಲ್ಲ, ಹುಟ್ಟುವುದಿಲ್ಲ, ಅದು ಬಂದದಷ್ಟೇ. ಸೊ ಈಗ ನೀವು ಯಾರು ಈ ಮೂರು ಜನರಲ್ಲಿ? ಸಮಾಜದ ಮಗು ಕಡೆಗೆ ಬಂದದ್ರಿ ಅಪ್ಪ. ನೀವು ಇದ್ದದ್ದು ಇದರಲ್ಲಿ, ಇದರಲ್ಲಿ ನೀವು ಇರೋದು ಯಾರು? ನೀವು ಯಾರು ಆಕ್ಚುಲಿ ಇದರಲ್ಲಿ? ನೀವು ಮರ್ತೋಗಿದೆ ಯಾಕೆ ಅದಕ್ಕೆ? ಮತ್ತೇನೋ ಆಧ್ಯಾತ್ಮಿಕ ಮಾಡ್ತೀರಾ, ಪೂಜೆ ಮಾಡ್ತೀರಾ, ನಾನು ಏನೋ ದೇವ್ರ ಪೂಜೆ ಮಾಡ್ತೀನಿ. ದೇವ್ರ ಮಗು ಅಂತ ನಾನು ಮರ್ತೋಯ್ತಲ್ಲ, ಅದು ಯಾಕೆ ಅದು ಪೂಜೆ ಮಾಡೋದು? ಪೂಜೆ ಮಾಡೋದು ದೇವರು ಎಲ್ಲ ಇದ್ದಾರೆ, ಕೈಲಾಸದಲ್ಲ, ವೈಕುಂಠದಲ್ಲೇ. ನಾನು ದೇವ್ರ ಮಗು ಅಂತ ಯಾಕೆ ಮರ್ತೋಯ್ತು? ಯಾಕೆ ಮರ್ತೋಯ್ತು? ಕರ್ಮಗಳ. ಅದು ಸಮಾಜದ ಮಗು. ಈ ಮೂರು ಮಕ್ಕಳನ್ನ ಒಂದು ರೂಮಲ್ಲಿ ಹಾಕ್ಬಿಟ್ರೆ ಅಲ್ಲಿ ನಮ್ಗೆ ಮಗು ಇದೆ ಅಂತ ಗೊತ್ತಾಗೋದು. ಗಲಾಟೆ ಮಾಡ್ತಿರೋ ಮಗುನ ಬಿಟ್ಟರೆ ಸಣ್ಣಗಿರೋ ಮಗು ಗೊತ್ತೇ ಆಗೋದಿಲ್ಲ. ಆ ತಣ್ಣಗಿರೋ ಮಗು ಭಗವಂತನ ಮಗು, ಆತ್ಮದ ಆತ್ಮ. ಅದನ್ನು ಸ್ವಲ್ಪ ದಿನ ಕಾಣ್ತಾ ಇರ್ರಿ ಅಪ್ಪ, ಸ್ವಲ್ಪ ಕಣ್ಣು ಮುಚ್ಕೊಂಡು ಸೈಲೆಂಟಾಗಿ ಕೂತ್ಕೊಳ್ಳಿ. ಭಗವಂತನ ಮಗು ನಾನಂತ ಅರಿವು ಬರ್ತದೆ, ಅದೇ ಧ್ಯಾನ, ಇನ್ನೇನಿಲ್ಲ. ಭಗವಂತನ ಕಾಣಲಿಕ್ಕೆ ಇಲ್ಲ, ಭಗವಂತನ ಮಗು ನಾನಂತ ಅರಿವಿನ ಕೂತ್ಕೋಬೇಕು ಸೈಲೆಂಟಾಗಿ, ಅದೇ ಧ್ಯಾನ. ಅರ್ಥ ಆಯ್ತಾ? ಸೊ ಈಗೇನಾಯಿತು, ಇದು ಯಾಕೆ ಬಂತು ಮಗುವಿನ ಬಗ್ಗೆ? ಹಾಂ, ಸಣ್ಣ ಮಗು ಇದ್ದಾಗ ಮಗುವಿಗೆ ಆನಂದ ಇದೆ, ಅದು ಭಗವಂತನ ಆನಂದ. ಭಗವಂತನಿಗೆ ಸಚ್ಚಿತ್ತ ಆನಂದ ಅಂತ ಹೇಳೋದು, ಅದೇ ಆನಂದ. ಹಾಂ, ಇವ್ರು ನೋಡಿ ಆನಂದ ಅಂತ ಹೆಸರು ಇಟ್ಕೊಂಡು ತಿರುಗಾಡಿ, ಅವ್ರಿಗೆ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಹೆಸರಿನಲ್ಲಿ ಆನಂದ ಅಂತ ಬಿಡ್ತಾರೆ ಅವರೆಲ್ಲ ಸನ್ಯಾಸಿಗಳು. ಅವ್ರಲ್ಲ ಹೆಸರು ಇಟ್ಕೊಂಡ್ಬಿಡ್ತಾರೆ, ಬ್ರಹ್ಮಾನಂದ, ಚಿದಾನಂದ, ಆತ್ಮಾನಂದ ಅಂತ. ಇವರು ಮದುವೆ ಆದರೂ ಆನಂದ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ, ಮರ್ತೋಗ್ಬಾರ್ದಂತ. ಸೊ ಆನಂದ ಅದು ಮಗುವಿಂದು, ಅದು ಆನಂದ ಇದ್ದ ಆನಂದ ಮರೆಯಾಗಲಿ ಶುರು ಆಗುತ್ತೆ. ಯಾಕೆ? ಸಮಾಜದ ಮಗು ಗಲಾಟೆ ಮಾಡಿ ಶುರು ಮಾಡ್ತದೆ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಪ್ಪ, ನಾನು ಭಗವಂತನ ಮಗು ಅಂತ ಕೂತ್ಕೊಳ್ತೆ, ಆನಂದ ಅದೇ ಆತ್ಮ, ಅದೇ ಧ್ಯಾನ. ಮತ್ತೇನಲ್ಲ, ಧ್ಯಾನ ಮಾಡಿ ಭಗವಂತನ ಕಾಣೋದಲ್ಲ, ನಾನು ಭಗವಂತನ ಮಗು ಚೈತನ್ಯ ನಾನು ಅಂತ ಕೂತ್ಕೋಬೇಕಷ್ಟೇ, ಮತ್ತೇನಿಲ್ಲ ಅಲ್ಲಿ. ಸರಿನಾ? ಆಟ ಆಡಬೇಕು, ಇಲ್ಲಿ ಸುಮ್ಮನೆ ಇರಬೇಕು, ಇಲ್ಲಿ ಸುಮ್ಮನೆ ಇರಬೇಕು. ಹಾಂ, ಅದು ಆಟ ಆಡೋರು ಇಲ್ಲ, ಅದನ್ನು ಹೇಳ್ತಾ ಇದ್ದೇನೆ, ಅದನ್ನು ಈಗ ಬರ್ತೇನೆ. ನಿಮ್ಗೆ ಆಟ ಆಡೋದು ತಿಳ್ಕೊಂಡಿದ್ದೀರಿ, ಅದೊಂದು ಭ್ರಮೆ ನಿಮಗೆ, ಅದೊಂದು ಭ್ರಮೆ. ಆಯಿತಾ? ಈಗ ಮಗುವಿನ ಅನುಭವದಲ್ಲಿ ದ್ವೈತ ಇದೆಯಾ? ಇಲ್ಲ. ನಿಮ್ಮ ಅನುಭವದಲ್ಲಿ ದ್ವೈತ ಇದೆಯಾ? ಎಲ್ಲಿದೆ ನೋಡೋಣ, ಒಂದು ಉದಾಹರಣೆ ಕೊಡಿ. ನಿಮ್ಮ ಅನುಭವದಲ್ಲಿ ದ್ವೈತ ಇರೋದು ನನಗೆ ಉದಾಹರಣೆ ಕೊಡಿ. ಸೊ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ನೀವು ಅಲ್ಲಿ ಕೂತ್ಕೊಂಡಿದ್ದೀರ ಅಂತ ಅನುಭವ ಇದೆ, ಹೌದಲ್ಲೋ?
ಸೊ ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ ಕೈಯಿಂದ ತೋರಿಸಿ ನೋಡೋಣ, ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ ಕೈಯಿಂದ ತೋರಿಸಿ ಕೈಯಿಂದ, ಹಾಂ ಹಾಂ ಇಲ್ಲಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಕೈಯಿಂದ ತೋರಿಸ್ತಾ ಇದ್ದೀರಾ. ಸೊ ನಾನು ಇಲ್ಲಿ ಕೂತ್ಕೊಂಡಿದ್ದೇನಾ ಅಂತ ಪ್ರಶ್ನೆ. ಹೌದಾ? ಸೊ ನಾನು ಇಲ್ಲಿ ಕೂತ್ಕೊಂಡ ಅನುಭವ ನಿಮ್ಗೆ ಎಲ್ಲಿ ಆಗ್ತಾ ಇದೆ? ಸೊ ನಾನು ಇಲ್ಲಿದ್ದೇನೆ ಹಾಗಿದ್ರೆ. ಸೊ ನಾನು ಇಲ್ಲಿ ಕೂತ್ಕೊಂಡಿದ್ದು ಹೇಳ್ತೀರಾ ನೀವು? ದೇಹ ಇಲ್ಲಿ ಕೂತಿದೆ, ಮನಸ್ಸು. ದೇಹ ಇಲ್ಲಿ ಕೂತಿದೆ ನಿಮ್ಗೆ ಗೊತ್ತಾಗೋದು ಎಲ್ಲಿ? ಕಣ್ಣಿಂದ. ನಾನು ಕಣ್ಣಲ್ಲಿದ್ದೇನೆ ನಿಮ್ಮ ಕಣ್ಣಲ್ಲಿದ್ದೇನಾ? ಅಯ್ಯೋ ರಾಮ, ನನ್ನ ದೇಹದಿಂದ ಬಂದ ಬೆಳಕು ನಿಮ್ಮ ಕಣ್ಣ ಮೇಲೆ ಬಿತ್ತು, ಕಣ್ಣಿನಲ್ಲಿ ಒಂದು ಕಣ್ಣಿನ ಗೊಂಬೆಯಲ್ಲಿ ನನ್ನ ಚಿತ್ರ ಮೂಡ್ತು. ನೀವು ನನ್ನನ್ನು ನೋಡ್ತಾ ಇದ್ರೆ ನಿಮ್ಮ ಕಣ್ಣಿನ ಗೊಂಬೆ ಚಿತ್ರ ನೋಡ್ತಾ ಇದ್ರೋ? ಕಣ್ಣಿನ ಗೊಂಬೆಯನ್ನು ಕಿತ್ತಾಕ್ಬಿಟ್ಟೆ, ತೆಗೆದಾಕ್ಬಿಟ್ಟೆ, ಅವಾಗ ನಾನು ಕಾಣ್ತೇನಾ? ಸೊ ನನ್ನ ಚಿತ್ರ ನಿಮ್ಮ ಕಣ್ಣಿನ ಗೊಂಬೆ ಮೇಲೆ ಬಿತ್ತು, ಆ ಕಣ್ಣಿನ ಗೊಂಬೆಯ ಚಿತ್ರ ಬ್ರೈನ್ನಲ್ಲಿ ಬಿತ್ತು, ಇಲ್ಲಿ ಭಾಗದಲ್ಲಿ, ಈ ಭಾಗದಲ್ಲಿ. ಸೊ ಬ್ರೈನಲ್ಲಿ ಬಿತ್ತು, ಮನಸ್ಸಿನಲ್ಲಿ ಕಾಣ್ತು, ಮನಸ್ಸಿನಲ್ಲಿ ಕಂಡದ್ದು ಆತ್ಮನಲ್ಲಿ ಕಾಣ್ತು. ಆಯ್ತಾ? ಈಗ ನಾನು ಎಲ್ಲಿದ್ದೇನೆ? ಸೂಕ್ಷ್ಮ ಇಲ್ಲಂದ್ರೆ ಇಲ್ಲಿ. ಸೊ ನಾನು ಇಲ್ಲಿ ಕುತ್ಕೊಂಡಿದ್ದು ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಮ್ಗೆ ಕಾಣ್ತಾ ಇರೋದು ಇಲ್ಲಿ, ಇಲ್ಲೆಲ್ಲ ಇಲ್ಲಿ, ಇಲ್ಲೆಲ್ಲ ಮನಸ್ಸಿನಲ್ಲಿ, ಮನಸ್ಸಿನಲ್ಲ ಆತ್ಮನಲ್ಲಿ. ನಮಗೇನಿಸ್ತದೆ? ಓ ಇಲ್ಲಿ ಕುತ್ಕೊಂಡು ಅಂತ ಅನಿಸ್ತದೆ. ಏನು ಒಳಗಾಗ್ತಾಯಿದೆ ಅದು ಹೊರಗಾದಾಗ ಅನುಭವ ಆಗ್ತದೆ. ಅದೇ ಇದಕ್ಕೆ ಉದಾಹರಣೆ, ನಿಮ್ಗೆ ಇನ್ನೊಂದು ಉದಾಹರಣೆ. ಕನಸಿನಲ್ಲಿ ನೀವು ಪ್ಯಾರಿಸ್ಗೆ ಹೋದ್ರಿ. ಪ್ಯಾರಿಸ್ ಎಲ್ಲಿತ್ತಪ್ಪ? ಅಲ್ಲ ಪ್ಯಾರಿಸ್ ಅಲ್ಲ ಇದೆ ನೋಡಿ, ಅಲ್ಲಿ ನೋಡಿ, ಈಫೆಲ್ ಟವರ್ ಇದೆ, ಪಿಜ್ಜಾ ಇದೆ, ಎಲ್ಲಿತ್ತು? ಎಲ್ಲಿತ್ತು ಪ್ಯಾರಿಸು? ಮನಸ್ಸಿನಲ್ಲಿ, ಮನಸ್ಸೇ ಪ್ಯಾರಿಸು. ಈಗ ನಾನು ಇಲ್ಲಿದ್ದೇನೆ ನಿಮ್ಗೆ ಯಾಕೆ ಕಲ್ಪನೆ ಬಂತು? ಸೊ ನಾನು ನಿಮ್ಮಿಂದ ಯಾಕೆ ಬೇರೆ? ಅದೇ ದ್ವೈತ ಇಲ್ಲಿ ಬಂತು. ನೀವು ನನ್ನನ್ನು ನಿಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆದರೆ ದ್ವೈತ ಬಂತು. ಎಲ್ಲಿ ಬೇರ್ಪಡಿಸ್ತೀನಿ ನೋಡೋಣ ಹೇಳಿ. ನಾನು ನಿಮ್ಮ ಕಣ್ಣಲ್ಲಿದ್ದರೆ, ನಾನು ನಿಮ್ಮ ಮನಸ್ಸಿನಲ್ಲಿದ್ದರೆ, ನಾನು ನಿಮ್ಮ ಆತ್ಮದಲ್ಲಿದ್ದರೆ, ನಾನು ನಿಮ್ಮ ನಿಮ್ಮಿಂದ ನನ್ನನ್ನು ಬೇರ್ಪಡಿಸ್ಲಿಕ್ಕೆ ಯಾಕೆ ಸಾಧ್ಯ? ಸೊ ನಮ್ಮ ಎಲ್ಲ ಅನುಭವಗಳು ಅದ್ವೈತ ಅನುಭವಗಳೇ, ಎರಡಿಲ್ಲ. ಈ ರೂಮ್ ಮತ್ತು ನನ್ನ ಅನುಭವದಲ್ಲಿ ರೂಮ್ ಇದೆ, ರೂಮ್ ಮತ್ತು ನನ್ನನ್ನು ಬೇರ್ಪಡಿಸ್ಲಿಕ್ಕೆ ಆಗತ್ತೆ? ನಾನು ಎಲ್ಲಾಗತ್ತೆ? ಸೊ ನನ್ನ ಭಗವಂತನ ಚಿಂತನೆ ಮಾಡ್ತೇನೆ, ಭಗವಂತನ ನಾನು ಚಿಂತನೆ ಮಾಡಿದಾಗ ಭಗವಂತ ನನ್ನ ಮನಸ್ಸಲ್ಲಿದ್ದಾನೆ, ನಾನು ಭಗವಂತನ ನನ್ನ ಮನಸ್ಸಿಂದ ಹೇಗೆ ಬೇರ್ಪಡಿಸೋದು? ಮನಸ್ಸಲ್ಲಿಲ್ಲ, ನನ್ನ ಚೈತನ್ಯದಲ್ಲಿದ್ದಾನೆ, ಆ ಚೈತನ್ಯದ ಬೇರ್ಪಡಿಸಿದೆ ಹೇಗೆ? ದ್ವೈತ ಎಲ್ಲಿದೆ? ಎಲ್ಲಪ್ಪ ಬಂತು ದ್ವೈತ? ಎರಡಂತ ಎಲ್ಲಿದೆ? ಮತ್ತೆ ಭಗವಂತನ ಐಕ್ಯ ಆಗ್ಬೇಕಂತ ಹೇಳ್ತೀರಾ? ಯಾವುದ್ರಲ್ಲಿ ಐಕ್ಯ ಆಗ್ಬೇಕಂತ ಹೇಳ್ತೀರಾ? ಸಪ್ರೇಷನ್ ಇಲ್ಲಿದೆ, ಸಪ್ರೇಷನ್ ನಿಮ್ಮ ಕಲ್ಪನೆ ಇಲ್ಲಿದೆ ಅಷ್ಟೇ, ಕಲ್ಪನೆ, ಇಮ್ಯಾಜಿನೇಷನ್, ರಿಯಲಿ ಯಾವ ಸಪ್ರೇಷನ್ ಇಲ್ಲ. ಈಗ ನಿಮ್ಮ ಕನಸಿನಲ್ಲಿ ನೀವು ಪ್ಯಾರಿಸಿಗೆ ಹೋದ್ರಿ. ಈ ಕನಸಿನ ವ್ಯಕ್ತಿಗೂ ಪ್ಯಾರಿಸಿಗೂ ಸಪ್ರೇಷನ್ ಮಾಡ್ಲಿಕ್ಕೆ ಆಗತ್ತಾ? ಅಲ್ಲರಿ, ಅಲ್ಲೇ ಹೋಗಿದ್ದು ನೀವು, ವಿಮಾನದಲ್ಲಿ ಹೋದ್ರಿ, ಪಿಜ್ಜಾ ತಿಂದ್ರಿ, ಪ್ಯಾರಿಸ್ ಬೇರೆ ನಾನು ಬೇರೆ ಅಂತ ಹೇಳಿದ್ರಿ. ಪ್ಯಾರಿಸು ಮತ್ತು ನೀವು ಒಟ್ಟಿಗೆ ಬಂದಿದ್ರಿ ಅಪ್ಪ ಕನಸಿನ, ಹೌದಲ್ಲ? ಅದೇ ರೀತಿ ನಾನು ಮತ್ತು ಈ ಪ್ರಪಂಚ ಒಟ್ಟಿಗೆ ಅನುಭವಕ್ಕೆ ಬರೋದು, ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಗಾಢ ನಿದ್ದೆಯಲ್ಲಿ ಪ್ರಪಂಚ ಇಲ್ಲ, ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ. ಎಚ್ಚರ ಆದ್ಕೊಂಡು ದೇಹ ಬಂತು, ಮನಸ್ಸು ಬಂತು, ಬುದ್ಧಿ ಬಂತು, ಪ್ರಪಂಚ ಬಂತು, ಒಟ್ಟೊಟ್ಟಿಗೆ ಬಂದದ್ದು ಅದು, ಸಪ್ರೇಟ್ ಆಗಲ್ಲ. ನಾವಂತ ತಿಳ್ಕೊಂಡಿದ್ದೆ ಪ್ರಪಂಚ ಇದೆ ನಾನು ಬಂದೆ ಅಂತ, ಎಚ್ಚರ ಆಯ್ತು ಅಂತ ಹೇಳ್ಕೊಂಡಿದ್ದೀರಾ? ಇಲ್ಲ, ಅದು ಒಟ್ಟೊಟ್ಟಿಗೆ ಬರೋದದು. ಪ್ರಪಂಚ ಮತ್ತು ನಾನು ಒಂದು ದೇಹ ಮನಸ್ಸು ಬುದ್ಧಿನ ಸಪ್ರೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ದೇಹ ಮನಸ್ಸು ಬುದ್ಧಿ ಪ್ರಪಂಚ ಮತ್ತು ಆತ್ಮವನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತದೆ? ಹಾಗಿದ್ರೆ ನಮ್ಮ ಎಲ್ಲ ಅನುಭವಗಳು ಅದ್ವೈತ ಅನುಭವ. ದ್ವೈತ ಎಲ್ಲಿಂದ ಬಂತ್ರಿ ಅಪ್ಪ? ನನಗೆ ಅದ್ವೈತ ಅನುಭವ ಆಗಿಲ್ಲ, ಭಗವಂತನ ಅನುಭವ ಇಲ್ಲ ಅಂದ್ರೆ ಏನು ಅರ್ಥ? ಎಲ್ಲ ಅನುಭವಗಳು ಅದ್ವೈತ ಅನುಭವವೇ. ನನಗೆ ಗೋಡೆ ಕಾಣ್ತಾ ಇದೆ, ಆ ಗೋಡೆಯಿಂದ ನನ್ನನ್ನು ನಾನು ಬೇರ್ಪಡಿಸ್ಲಿಕ್ಕೆ ಆಗತ್ತಾ? ಆಗಲ್ಲ. ಸೊ ಈ ಅದ್ವೈತ ಅನುಭವಕ್ಕೂ ಕಡೆಗೆ ವೈವಿಧ್ಯತೆಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ವೈವಿಧ್ಯದ ವೆರೈಟಿ. ಈಗ ಕೈಯಲ್ಲಿ 5 ಬೆರಳಿದೆ,
ಅದು ಐದು ಬೆರಳು ದ್ವೈತ ಅಲ್ಲ, ಅದು ಎರಡು ಒಲ್ಲ ಒಂದೇ ಕೈ. ಪ್ರಪಂಚ ಬೇರೆ ಬೇರೆ ವಸ್ತುಗಳಿದ್ದಾವೆ, ಅದು ಬೇರೆ ಬೇರೆ ವಸ್ತುಗಳಲ್ಲ, ವರೈಟಿ ಅದು, ವೈವಿಧ್ಯತೆ. ವೈವಿಧ್ಯತೆ ದ್ವೈತ ಅಲ್ಲ. ಆಯ್ತಾ? ವೆರೈಟಿ ಈಸ್ ನಾಟ್ ಡ್ಯುಯಾಲಿಟಿ. ಡ್ಯುಯಾಲಿಟಿ ಅಂದರೆ ಸಪರೇಷನು. ಈ ವೆರೈಟಿ ಇದೆ ಬಟ್ ಸಪರೇಟ್ ಮಾಡಲಿಕ್ಕೆ ಆಗಲ್ಲ ಅದನ್ನು ನಮ್ಮಿಂದ. ಅರ್ಥ ಆಗ್ತೀಯಾ? ಅದನ್ನು ಜನ ದ್ವೈತ ಅಂತ ತಿಳ್ಕೊಂಡಿದ್ದೆ ತಪ್ಪಾಗಿ, ಭ್ರಮೆ ಅದು. ವೆರೈಟಿ ದ್ವೈತ ಅಲ್ಲ, ದ್ವೈತ ಅಂದರೆ ಸಪರೇಷನು. ನೀವು ನಿಮ್ಮನ್ನು ನಿಮ್ಮದು ಯಾವುದೇ ಅನುಭವದಲ್ಲಿ ನಿಮ್ಮನ್ನು ಸಪ್ರೇಟ್ ಮಾಡಿ ನೋಡೋಣ, ಸಾಧ್ಯ ಇಲ್ಲ. ಅರ್ಥ ಆಗ್ತೀಯಾ? ದ್ವೈತ ಅನ್ನೋದು ಶುದ್ಧ ಸುಳ್ಳು. ಈ ರೀತಿ ಹೇಳುವುದಲ್ಲ ಗುರುಜಿಯವರೇ, ಬೆಳಕಿನ ಅನುಭವ ಆಗ್ಬೇಕಾದ್ರೆ ಕತ್ತಲೆ ನೋಡಿರ್ಬೇಕು, ಬೆಳಕಿನ ಅನುಭವ ಆಗ್ಬೇಕಾದ್ರೆ ಕತ್ತಲೆ, ಕತ್ತಲೆ ನೋಡಬೇಕಾದ್ರೆ ಬೆಳಕಿನ ಅನುಭವ ಹೌದು. ಅಷ್ಟೇ ನಿಮ್ಗೆ ನೀವು ಹೇಳಿದ್ರೆ ಒಂದೇ ಒಂದೇ ಇರೋದು, ಒಂದೇ ಬೇರೆ, ಇದು ಬೇರೆ ಇಲ್ಲ ಇಲ್ಲ. ಅನುಭವಕ್ಕೋಸ್ಕರ ಏನು ಮಾಡಿದ್ದೀವಿ? ಇಲ್ಲ ಮಾಡಿಲ್ಲ, ಅದು ಭ್ರಮೆ ಇದೆ, ಮಾಡಿಲ್ಲ, ದ್ವೈತನೇ ಇಲ್ಲ. ಬೆಳಕು ಅಂತ ಹೇಳ್ತಾರದು ಫೈನಾಲಿಟಿ ಇಲ್ಲ, ಅದು ಫೈನಾಲಿಟಿ, ಫೈನಾಲಿಟಿ ಅಲ್ಲ ಈಗಲೂ. ಈಗ ನೋಡಿ ಸಣ್ಣ ಎಕ್ಸಾಂಪಲ್, ಕೆಲವರು ಕಾಫಿನ ಟಕಿಟಿನ ಹೋಟ್ಲುಗಳು ಹೇಳ್ತಾರೆ, ಆರಿಸ್ಬೇಕಾದ್ರೆ ಇಲ್ಲಿ ಇಟ್ಕೊಂಡು ಇಷ್ಟು ಎತ್ತರಿಂದ ಬಿಡ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ದೂರಿದ್ಮೇಲೆ ಈಗಲೂ ಟಚ್ ಆಗಿ ಇದೆ. ಹೌದು, ಹಾಗೆ ಭ್ರಮೆ ಕಾಣಿಸುತ್ತೆ, ಭ್ರಮೆ ಕಾಣಿಸ್ತದೆ. ಮತ್ತೆ ಐಕ್ಯ ಆಗ್ಬೇಕಂದ್ರೆ ಏನಂತ, ಯಾರು ಯಾರೊಟ್ಟಿಗೆ ಐಕ್ಯ ಆಗ್ತೀರಾ? ಸೊ ಇಲ್ಲಿ ಸಪರೇಷನ್ ಅನ್ನೋದೇ ಇಲ್ಲ, ಸಪರೇಷನ್ ಕಲ್ಪನೆ ಅಷ್ಟೇ. ಅಷ್ಟು ದೊಡ್ಡ ನಕ್ಷತ್ರ ಇದೆ, ದೂರ ಇದೆ, ಎಲ್ಲಿದೆ ಅದು? ನನ್ನ ಕಣ್ಣಲ್ಲಿದೆ, ನನ್ನ ಕಣ್ಣಲ್ಲಿದೆ, ಮನಸ್ಸಲ್ಲಿದೆ, ಮನಸ್ಸಲ್ಲಿದೆ, ಆತ್ಮದಿದೆ. ಅರ್ಥ ಆಗ್ತೀಯಾ? ಸೊ ಹಾಗಾಗ್ಬಿಟ್ಟು ದ್ವೈತದ ಅನುಭವದಲ್ಲಿ ಯಾವ ದ್ವೈತವೇ ಇಲ್ಲ, ಎಲ್ಲ ಅನುಭವಗಳು ಅದ್ವೈತವೇ. ಏನು ಹೆವಿ ಆಗ್ತಾಯಿದ್ಯಾ? ಎಲ್ಲ ಅನುಭವ ಇದು ಅನುಭವ ಅನ್ನೋದು ಎಕ್ಸ್ಪೀರಿಯನ್ಸ್ ಅನ್ನೋದು ಆತ್ಮನೇ ಆದಾಗಾಯ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಆತ್ಮನೇ ಆಯ್ತಾ? ಅಲ್ಲಿ ಒಂದು ವ್ಯತ್ಯಾಸ ಇದೆ, ಇಲ್ಲಿ ವೆರೈಟಿ ಕಾಣ್ತದೆ, ವೈವಿಧ್ಯತೆ ಕಾಣ್ತದೆ. ಆಯ್ತಾ? ವೈವಿಧ್ಯತೆ ಕಾಣ್ತದೆ, ವೈವಿಧ್ಯತೆ ದ್ವೈತ ಅಲ್ಲ. ವೆರೈಟಿ ಈಸ್ ನಾಟ್ ಡ್ಯುಯಾಲಿಟಿ, ಡ್ಯುಯಾಲಿಟಿ ಅಂದರೆ ಸಪರೇಷನು. ಸಪರೇಷನ್ ಇದ್ದಾಗ ಕಾಣುತ್ತೆ ಬಟ್ ಸಪರೇಷನ್ ಇಲ್ಲವೇ ಇಲ್ಲ. ನಿಮಗೆ ಈ ಈ ಸಣ್ಣ ಈ ಬೆರ ಈ ಬೆರಳು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆಂಟ್ ಮಾಡಿದ್ದೀನಾ? ಎಕ್ಸ್ಪೀರಿಯನ್ಸು ಇದು 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 ಟೆಸ್ಟ್ ಮಾಡಿಸಿದ್ದೀನಾ? ಲೆಫ್ಟ್ ಫಿಂಗರ್ ಟೆಸ್ಟ್ ಮಾಡಿಸಿಲ್ಲ ನಿಮಗೆ? ಈಗ ಒಂದು ಲೆಫ್ಟ್ ಫಿಂಗರ್ ಟೆಸ್ಟ್ ಅಂತಿದೆ ಒಂದು. ನಿಮ್ಮ ಎಡಗೈಯ ಎರಡು ಸಣ್ಣ ಬೆರಳು ಎತ್ತಿ ಮಾಡಿ, ಹೀಗೆ ಮಾಡಿ ಸಣ್ಣ ಬೆರಳು. ಓಕೆ, ಈಗ ಬಲಗೈಯಿಂದ ಈ ಸಣ್ಣ ಬೆರಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ತೋರಿಸಿ ನೋಡೋಣ. ಹಾಂ, ಬಲಗೈಯಿಂದ ಬಲಗೈಯಿಂದ ಇದು ಸಣ್ಣ ಬೆರಳು ಎಲ್ಲಿ ಶುರು ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ ಹೇಳಿ. ಹಾಂ, ಶುರು ಆಗೋದು ಇಲ್ಲಿ, ಎಂಡ್ ಆಗೋದು ಎಂಡ್ ಆಗುತ್ತೆ ತೋರಿಸಿ. ಅದೇ ಬೆರಳಿಂದ, ಅದೇ ಬೆರಳಿಂದ ಬಲಗೈಯಿಂದ ತೋರಿಸಿ. ಅಲ್ಲ, ಅದೇ ಅದೇ ಬೆರಳಿಂದ ತೋರಿಸಿ, ಅದೇ ಬೆರಳಿಂದ ತೋರಿಸಿ ಇಲ್ಲಿಗೆ. ಹಾಂ ತೋರಿಸಿ. ಹಾಂ ಹೌದಾ? ಎಲ್ಲರೂ ಒಪ್ಕೊಂಡ್ರ? ಇಲ್ಲಿಂದ ಶುರು ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ, ನೀವು ಒಪ್ಕೊಂಡ್ರ? ಏನ್ರಿ ಇದು? ಈಗ ಬೆರಳು ಹೀಗೆ ಮಾಡಿ, ಆಯಿತಾ? ಬೆರಳು ಹೀಗೆ ಅಲಗಾಡಿಸ್ಬೇಕಾದ್ರೆ ಅದಕ್ಕೆ ರಕ್ತ ಎಲ್ಲಿಂದ ಬರ್ತದೆ? ರಕ್ತ ಇಲ್ಲಿಂದ ರಕ್ತ ಬರೋದ? ಇಲ್ಲಿಂದ ಬರಲ್ವಾ? ಹಾಂ ತೋರಿಸಿ, ರಕ್ತ ಎಲ್ಲಿಂದ ಬರುತ್ತೆ? ಹಾಂ, ರಕ್ತ ಎಲ್ಲಿಂದ ಬಂತು ಅದಕ್ಕೆ? ಹಾಂ, ಹಾರ್ಟ್. ಹಾಗಿದ್ರೆ ಬೆರಳು ಎಲ್ಲಿ ಶುರು ಆಗುತ್ತೆ? ಮತ್ತೆ ಇಲ್ಲಿ ಇಲ್ತಾನೆ, ಇಲ್ಲಿ ತೋರಿಸಿದೆ. ಇಲ್ಲ ಇಲ್ಲ, ಮುಗ್ದಿಲ್ಲ ಇನ್ನು, ಇನ್ನು ಮುಗ್ದಿಲ್ಲ. ಆಯ್ತಾ? ಹಾಗೆ ಬೆರಳಿಗೆ ಶುರು ಎಂಡ್ ಆಗಿದೆ, ಇಲ್ಲಿ ಎಂಡ್ ಶುರು ಆಗುದು, ತೋರಿಸಿ ತೋರಿಸಿ, ಶುರು ಆಗುದು ಇಲ್ಲಿ, ಎಂಡ್ ಆಗುದು ಇಲ್ಲಿ. ಹಾ ಆಯ್ತಾ? ಈಗ ಹೀಗೆ ಮಾಡ್ಬೇಕಾದ್ರೆ ನಿಮ್ ಮಿದುಳಿನ ಸಿಗ್ನಲ್ ಬರ್ಬೇಕಲ್ವಾ? ಮಿದುಳು ಹೇಳಿದ್ರೆ ಮಾಡ್ತಾ ಅದು. ಸೊ ಈಗ ಬೆರಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ. ಎಂಡ್ ಆಗುದು ಎಂಡ್ ಆಗುದು ಇಲ್ಲಿ, ಹಾ ಶುರು ಆಗುದು ಇಲ್ಲಿ, ಇಲ್ಲಿ. ಹಾ ಆಯ್ತಾ? ಈಗ ಬ್ರೈನ್ ಕೆಲಸ ಮಾಡ್ಬೇಕಾದ್ರೆ ಉಸಿರಾಡ್ಬೇಕಲ್ಲ, ಉಸಿರಾಡಿದ್ರೆ ಬ್ರೈನ್ ಕೆಲಸ ಮಾಡ್ತಾ? ಆ ಉಸಿರು ಎಲ್ಲಿಂದ ಬಂತು? ಲಂಗ್ಸ್ ಇಂದ. ಸೊ ಬೆರಳು ಉಸಿರು ಬೆರಳು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಲಂಗ್ಸ್ ಇಂದ ಹೇಳ್ಬಹುದು. ಸೊ ಲಂಗ್ಸ್ ಲಂಗ್ಸ್ಗೆ ಉಸಿರು ಗಾಳಿ ಎಲ್ಲಿಂದ ಬಂತು? ತೋರಿಸಿ. ಹಾ ಬೆರಳು, ಈಗ ಬೆರಳು ಸ್ಟಾರ್ಟಿಂಗ್ ಎಲ್ಲಿ?
ಪ್ರಪಂಚ ಗಾಳಿ ಗಾಳಿಯಿಂದ ಆಯ್ತಾ ಎಂಡಲ್ಲಿ ಇಲ್ಲಿ ಆಯ್ತಾ ಈಗ ಗಾಳಿ ಇರಬೇಕಾದ್ರೆ ಭೂಮಿ ಇರಬೇಕು ಬೇಡ ಭೂಮಿ ಇದ್ರೆ ಗಾಳಿ ಇರ್ತದ ಸೊ ಹಾಗೆ ಬೆರಳಲ್ಲಿ ಸ್ಟಾರ್ಟ್ ಆಗುತ್ತೆ ಭೂಮಿಯಿಂದ ತೋರಿಸಿ ಹೌದಾ ಅಲ್ಲ ನಾನು ಬೆರಳು ಬೆರಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೇನೆ ಅಲ್ಲ ಇಲ್ಲ ನಾನು ಪೂರ್ತಿ ಆಗಿಲ್ಲ ಇನ್ನು ಕೇಳಿ ಇನ್ನು ಆಗಿಲ್ಲ ಸೊ ಬೆರಳು ಸ್ಟಾರ್ಟ್ ಆಗುದು ಎಲ್ಲಿ ಈಗ ಭೂಮಿ ಇರ್ಬೇಕಾದ್ರೆ ಸೂರ್ಯ ಇರ್ಬೇಕು ಬೇಡ ಸೂರ್ಯ ಸೂರ್ಯ ಇರ್ಬೇಕಾದ್ರೆ ಸೋಲಾರ್ ಸಿಸ್ಟಮ್ ಇರ್ಬೇಕು ಬೇಡ ಸೌರ ವ್ಯೂಹ ಸೊ ಹಾಗೆ ಬೆರಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ ಅವಾಗ ಒಂದೊಂದೇ ನೀವು ಕೇಳಿದ ಪ್ರಶ್ನೆಗೆ ಒಂದೊಂದೇ ಹೇಳ್ತಾ ಹೋದ್ರೆ ಕೊನೆಗೆ ಅಲ್ಲಿಗೆ ಹೋಗಿ ನಿಲ್ತು ಹಾ ಅದಕ್ಕೆ ವಿಶ್ವರೂಪ ಅಂತ ಹೇಳುದು ಸೊ ಎಲ್ಲ ಬೆರಳುಗಳು ಭಗವಂತನ ಬೆರಳು ನಾವೇನು ಮಾಡ್ತೇವೆ ಆ ಬೆರಳನ್ನು ಭಗವಂತನ ಬೆರಳನ್ನ ಬೆರಳು ಅಂತ ಹೆಸರಿಟ್ಟು ಕಟ್ ಮಾಡಿಬಿಡ್ತೇವೆ ಮನಸ್ಸಿನ ಕೆಲಸ ಅದು ಮನಸ್ಸಿನ ಕೆಲಸ ಏನು ಮಾಡ್ತದೆ ನಾಮಕರಣ ಮಾಡಿದ್ಕೊಳ್ಳೆ ಅದು ಇಷ್ಟೇ ಅಂತ ತಿಳ್ಕೊಂಡ್ಬಿಡ್ತದೆ ಅದಷ್ಟಿಲ್ಲ ನಮ್ಮ ಪ್ರತಿಯೊಂದು ಅಂಗಾಂಗ ಕೂಡ ಇಡೀ ವಿಶ್ವದ ಅಂಗ ಅದನ್ನು ಅರ್ಜುನ ವಿಶ್ವರೂಪ ದರ್ಶನ ಅಂತ ಕೇಳಿದ್ರ ಇದೆ ಎಲ್ಲವೂ ಕನೆಕ್ಟೆಡ್ ಯಾವುದಕ್ಕೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಸಪ್ರೇಟ್ ಮಾಡ್ತೀವಿ ಇಲ್ಲ ಮತ್ತೆ ನಮ್ಮನ್ನು ಸಪ್ರೇಟ್ ಮಾಡ್ತದೆ ಬೆರಳು ಅಂದ್ರೆ ಇಷ್ಟೇ ಅಂತ ಹೇಳ್ಬಿಡ್ತದೆ ಅದು ಉಳಿದೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತು ಅರ್ಥ ಆಯ್ತಾ ಸೊ ಮನಸ್ಸಿನ ಕೆಲಸ ಏನೋ ನಾಮಕರಣ ಮಾಡಿದ್ಕೊಳ್ಳೆ ಅದೇನಾಯ್ತು ಕಟ್ ಮಾಡ್ತು ಅದು ಕೆಲಸ ಮನಸ್ಸಿನ ಕೆಲಸನೇ ತಪ್ಪಿಲ್ಲ ಯಾಕೆ ನಮ್ಗೆ ಏನಾದ್ರು ವ್ಯವಹಾರ ಮಾಡ್ಬೇಕಾದ್ರೆ ಬೆರಳು ಎಲ್ಲ ಅಲ್ಲೆಲ್ಲ ಬೆರಳು ಇದನ್ನ ಬೀಕೊಂಡು ನೋಡಿದ್ರೆ ಏನ್ ಮಾಡೋದು ಬೆರಳು ಎತ್ತಿ ಅಂತಿದ್ರೆ ಈ ನೋಡಿದ್ರೆ ನಮಗೆ ನೋಡಕ ನಿಮ್ಗೆ ಬೆರಳು ಎತ್ತಿದ್ರೆ ನೀವು ಎಲ್ಲೇ ಎಲ್ಲೇ ನೋಡ್ಬೇಕು ಅದು ಕೆಲಸ ಮಾಡ್ಲಿಕ್ಕೆ ಆದ್ರೆ ಇರೋ ಸತ್ಯ ಏನಂದ್ರೆ ಅದು ಎಲ್ಲ ಕಡೆ ಕನೆಕ್ಟೆಡ್ ಎಲ್ಲರೂ ಎಲ್ಲ ಕಡೆ ಕನೆಕ್ಟೆಡ್ ಅರ್ಥ ಆಗ್ತೀಯಾ ಸೊ ಅದು ನಮ್ಮ ಮನಸ್ಸು ಏನು ಮಾಡ್ತದೆ ಇಲ್ಲೇ ಇಷ್ಟೇ ಅಂತ ಹೇಳ್ತದೆ ಅದು ಮನಸ್ಸು ನೇಮಿಂಗ್ ಸೊ ವೈವಿಧ್ಯತೆ ಬರ್ತಾ ಇರೋದು ಯಾವುದರಿಂದ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳು ಈ ಇಂದ್ರಿಯಗಳು 5 ಜನ ಕುರುಡರು ಒಂದು ಆನೆಯನ್ನು ಮುಟ್ಟಿದಾಗ ಏನಾಗುತ್ತೆ ಅವರಿಗೆ ಆನೆ ನೋಡ್ಬೇಕು 5 ಜನ ಕುರುಡರು ಏನು ಮಾಡ್ತಾರೆ ಒಬ್ಬ ಗಟ್ಟಿಯಾಗಿದೆ ಅಂತ ಹೇಳ್ತಾನೆ ಇಂದು ಮೆತ್ತಗಿದೆ ಅಂತ ಹೇಳ್ತಾನೆ ಬಾಲ ಇದೆ ಅಂತಾನೆ ಹಾಗೆ ಒಬ್ಬೊಬ್ಬರು ಒಂದು ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ ನಮ್ಗೆ ಬರೀ 5 ಜನ ಕುರುಡರು ಇರೋದು ನಮಗೆ ಯಾರ್ಯಾರು ಕಣ್ಣು ಕಿವಿ ನಾಲಿಗೆ ಮೂಗು ಸ್ಪರ್ಶ ಇದು 5 ಜನ ಕುರುಡರು ಇವುಗಳಿಗೆ ಯಾವ ಶಕ್ತಿ ಇಲ್ಲ ಇವುಗಳಿಗೆ ಲಿಮಿಟೆಡ್ ಶಕ್ತಿ ಭಾಳ ಲಿಮಿಟೆಡ್ ಶಕ್ತಿ ಕಣ್ಣಿಗೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಕೆಲವು ಪಕ್ಷಿಗಳು ಅದರಿಂದ ಜಾಸ್ತಿ ಕಾಣ್ತದೆ ಕೆಲವು ಪಕ್ಷಿಗಳಿಗೆ ನಮ್ಮ ಕಿವಿಗಿಂತ ಜಾಸ್ತಿ ಕೇಳ್ತದೆ ನಾಯಿಗೆ ನಮ್ಮ ಮೂಗಿಗಿಂತ ಜಾಸ್ತಿ ಗೊತ್ತಾಗುತ್ತೆ ಅದು ನಮಗೇನು ಲಿಮಿಟೆಡು ಇವು ಒಂಥರ ಕುರುಡ್ರಿದ್ದಾಗೆ ಈ 5 ಕುರುಡ್ರನ್ನು ಜ್ಞಾನ ತಗೊಂಡು ಮನಸ್ಸು ಅದಕ್ಕೆ ಹೆಸರು ಕೊಡ್ತದೆ ಅದು ಇನ್ನೊಂದು ಕುರುಡ ಸೊ ಈ 5-6 ಜನ ಕುರುಡ್ರು ಹೇಳಿದ್ರು ಸತ್ಯ ಅಂತ ಬದುಕೊಂಡಿದ್ರಲ್ಲಪ್ಪ ನಾವು ಈ 6 ಜನ ಕುರುಡ್ರು ಏನು ಮಾಡ್ತಾರೆ ಗೊತ್ತಾ ಆ ಒಂದು ಸತ್ಯವನ್ನು ಕತ್ತರಿಸ್ತಾರೆ ನಮ್ಮ ಕಣ್ಣು ಅದನ್ನು ರೂಪವಾಗಿ ಕತ್ತರಿಸ್ತದೆ ಕಿವಿ ಅದನ್ನು ಶಬ್ದವಾಗಿ ಕತ್ತರಿಸ್ತದೆ ಮೂಗು ಅದನ್ನು ವಾಸನೆಯಾಗಿ ಕತ್ತರಿಸ್ತದೆ ಅಲ್ಲಿ ಇರೋದೇನು ಒಂದೇ ಒಂದು ಸತ್ಯ ಅದೇ ಶಿವ ಅದಕ್ಕೆ ಬೇರೆ ಬೇರೆ ಆಕಾರ ರೂಪ ಕೊಟ್ಟು ಈ ಕಣ್ಣು ಕಿವಿ ಪಂಚೇಂದ್ರಿಯಗಳು ಕುರುಡ್ರವು ಪೂರ್ತಿ ಕಾಣಲ್ಲ ಅವಕ್ಕೆ ಆಯ್ತಾ ಅವಾಗ ಕಾಣೋದು ಇಷ್ಟೇ ಆ ಒಂದು ಇರುವ ಒಂದು ಸತ್ಯವನ್ನು ಬೇರೆ ಬೇರೆ ನಾಮ ರೂಪಗಳನ್ನು ಕೊಟ್ಟು ನಮ್ಮನ್ನು ಭ್ರಮೆಯಲ್ಲಿ ಸಿಕ್ಕಿಸಾಕ್ತಾರೆ ಅರ್ಥ ಆಗ್ತೀಯಾ ಸೊ ವೆನ್ ಯು ಸೇ ದೇರ್ ಇಸ್ ಓನ್ಲಿ ಒನ್ ಸತ್ಯ ಮೈ ಸೆನ್ಸ್ ಆರ್ಗನ್ಸ್ ಆರ್ ಕಟ್ಟಿಂಗ್ ಇಟ್ ಸೊ ಯು ಮೀನ್ ಟು ಸೇ ಇಟ್ಸ್ ಒನ್ ಸಿಂಗಲ್ ಎಂಟಿಟಿ ಅಂಡ್ ದ ಮೈಂಡ್ ಅಂಡ್ ಸೆನ್ಸ್ ಆರ್ಗನ್ಸ್ ದೇರ್ ಇಸ್ ನೋ ಎಂಟಿಟಿ ದೇರ್ ಇಸ್ ಒನ್ ಸಿಂಗಲ್ ರಿಯಾಲಿಟಿ ಇಟ್ಸ್ ನಾಟ್ ಎಂಟಿಟಿ ಪರ್ಸನ್ ಆರ್ ಇಟ್ಸ್ ಎಕ್ಸಿಸ್ಟೆನ್ಸ್ ಸಿಂಗಲ್ ಅನ್ಡಿವೈಡೆಡ್ ಅನ್ಡಿವೈಡೆಡ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ಸಪರೇಷನ್ ಬಿಟ್ವೀನ್ ಟೂ ಬಾಡೀಸ್ ಇಸ್ ಬಿಕಾಸ್ ಆಫ್ ದ ಸೆನ್ಸ್ ಆರ್ಗನ್ಸ್ ಬಿಕಾಸ್ ಆಫ್ ಸೆನ್ಸ್ ಆರ್ಗನ್ಸ್ ದ ಮೈಂಡ್ ದೇರ್ ಇಸ್ ನೋ ಸಪರೇಷನ್ ಇಟ್ ಆಲ್ ಐ ಎಕ್ಸಿಸ್ಟ್ ಯು ಎಕ್ಸಿಸ್ಟ್ ಶಿ ಎಕ್ಸಿಸ್ಟ್ ದ ಚೇರ್ ಎಕ್ಸಿಸ್ಟ್ ಎಕ್ಸಿಸ್ಟೆನ್ಸ್ ಕೆನಾಟ್ ಬಿ ಕಟ್ ನಾನಿದ್ದೇನೆ ಈ ಕುರ್ಚಿ ಇದೆ ಅಲ್ಲಿ ದೀಪ ಇದೆ ಅವೆಲ್ಲ ಅಸ್ತಿತ್ವ ಅಸ್ತಿತ್ವದ ಕಟ್ ಮಾಡ್ಲಿಕ್ಕಾಗಲ್ಲ ಅಸ್ತಿತ್ವವನ್ನು ಕಟ್ ಮಾಡ್ತಾ ಇರೋದು ಯಾವುದು ಇಂದ್ರಿಯಗಳು ಮನಸ್ಸು ಆ ಅಸ್ತಿತ್ವೇ ಶಿವಪ್ಪ ಸತ್ ಚಿತ್ ಆನಂದ ಸತ್ ಅಂದರೆ ಅಸ್ತಿತ್ವ
ಅಸ್ತಿತ್ವವನ್ನು ಕತ್ತರಿಸ್ಲಿಕ್ಕಾಗಲ್ಲ, ಆದರೆ ಕತ್ತರಿಸಿ ತೋರಿಸ್ತಾವೆ ಇವು ಕುರುಡ್ರು. ಮನಸ್ಸು ಅದನ್ನೇ ಸತ್ಯ ಅಂತ ಹೇಳಿ ನಂಬ್ಕೊಂಡು ಕೂತ್ಕೊಂಡಿದ್ದಿಲ್ಲ, ಹಾಂ ಅದೇ ನಿಜ ಅಂತ ಹೇಳ್ತಿರಲ್ಲಪ್ಪ. ಸೊ ಇರೋದು ಒಂದು ಸತ್ಯ ಶಿವ, ಸತ್ಯಂ ಶಿವಂ ಸುಂದರಂ. ಅಲ್ಲಿ ವೆರೈಟಿ ಕಾಣ್ತಾ ಇದೆ ಇಂದ್ರಿಯಗಳಿಂದ ಮತ್ತು ಮನಸ್ಸಿಂದ. ಅದೇ ಶಕ್ತಿ, ಅದೇ ಪಾರ್ವತಿ. ಶಿವನಿಗೆ ಆರಾಧನೆ ಮಾಡೋದು ಇದೇ ಅವಳ ಕೆಲಸ. ಗಳಿಗೆ ಒಂದ್ಸಲ ಬಣ್ಣ ಬದಲಾಯಿಸೋ, ಒಂದು ಚಿವೇಶ ಬದಲಾಯಿಸೋದು, ನಮ್ಗೇನೇನೋ ಇವಳು ಲಕ್ಷ್ಮಿ ನಾರಾಯಣಿಗೆ ಆರಾಧನೆ ಮಾಡಿದ್ರೆ ಇದಕ್ಕೆ ಪಾದ ಸೇವೆ ಮಾಡೋದು ಇದೆ. ನಾರಾಯಣನ ಬೇರೆ ಬೇರೆ ರೂಪಗಳಿಂದ ಅಲಂಕಾರ ಮಾಡು, ಗಳಿಗೆ ಒಂದರೂ ಅಲಂಕಾರ ಆಯ್ತಾ. ಅದೇ ಆರಾಧನೆ. ನೀವೆಲ್ಲ ಚಿತ್ರ ನೋಡ್ಕೊಂಡು ಲಕ್ಷ್ಮಿ ಕಾಲು ಹೋಗ್ತಾ ಇದ್ದಾಳೆ, ಪಾದ ಸೇವನೆ ಇದೆ. ಪಾರ್ವತಿ ಶಿವನ ಶಿವನ ಸೇವೆ ಮಾಡೋದು ಇದೆ. ಶಿವನಿಗೆ ಶಿವ ಸತ್ ಚಿತ್ ಆನಂದ ಸೈಲೆಂಟ್. ಅವನನ್ನು ಬೇರೆ 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 ಬಣ್ಣ ವೇಷಗಳಿಂದ ಅಲಂಕರಿಸೋದು, ಅಂದರೆ ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ, ಕಿವಿ ಮೂಲಕ, ನಿಮ್ಮ ಮೂಲಕ ಒಂದು, ನನ್ನ ಮೂಲಕ ಒಂದು. ಇದೇ ಪಾರ್ವತಿ ಆರಾಧನೆ, ಶಿವನ ಆರಾಧನೆ. ಅರ್ಥ ಆಗ್ತದೆ? ಆತ್ಮ ಬೇರೆ ಪರಮಾತ್ಮ ಬೇರೆ ಇಲ್ಲ, ಒಂದೇ. ಇಲ್ವೇ ಇಲ್ಲ, ಇವೆಲ್ಲ ಶಬ್ದಗಳ ಜಾಲ. ನಿಮ್ಮ ಬೆರಳೇ ಒಂದು ಸಪರೇಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ, ಪರಮಾತ್ಮನ ಎಲ್ಲಿ ಸಪರೇಟ್ ಮಾಡ್ತೀರ? ನಿಮ್ಮ ಬೆರಳನ್ನು ಪರಮಾತ್ಮನ ಸಪರೇಟ್ ಮಾಡಿ ತೋರಿಸಿ ನನಗೆ, ಆಗಲ್ಲ. ಇವೆಲ್ಲ ಶಬ್ದಗಳ ಜಾಲ. ಶಬ್ದಗಳು ಯಾವುದು? ಮನಸ್ಸು. ಇದ್ಯಾವುದು? ಸಮಾಜದ ಮಗು. ಭಗವಂತನ ಮಗುವಿಗೆ ಏನು ತೊಂದರೆ ಇಲ್ಲ, ಅಪ್ಪ ಅಮ್ಮನ ಮಗುವಿಗೆ ಏನು ತೊಂದರೆ ಇಲ್ಲ, ಸಮಾಜದ ಮಗುವಿಗೆ ಶಬ್ದಗಳ ಜಾಲ. ಅರೇ ನಿಮ್ಮ ದ್ವೈತ, ನಮ್ದು ಅದ್ವೈತ, ನಾವು ಅದು, ನೀವು ಇದು. ಅವ್ರ ಹತ್ರ ಕೇಳಬೇಕು, ಅವ್ರನ್ನ ಹಿಡ್ಕೊಂಡು ಕೇಳಿ. ಅಲ್ಲರಿ ಅವ್ರು ಆಕೆ ಹಾಗಾದ್ರೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭ್ರಮೆಯಲ್ಲಿದ್ದರೆ ನಾನು ಬೇರೆ ನೀವು ಬೇರೆನೇ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನು ಚೈತನ್ಯ ಅಂದರೆ ನಾನು ಬೇರೆ ನೀವು ಮಾಡಲಿಕ್ಕೆ ಆಗೋದೇ ಇಲ್ಲ. ನಾನು ಬೇರೆ ನೀವು ಬೇರೆ ಅಂತ ದೇಹ ಮನಸ್ಸು ಬುದ್ಧಿ ಆಗಿದ್ರು ಸರಿಯಾಗಿ ಪ್ರಶ್ನೆ ಮಾಡಿದೆ, ಬೆರಳೆಲ್ಲಿದೆ ಅದಕ್ಕೆ ಪ್ರಶ್ನೆ ಮಾಡಿದೆ, ನಿಮ್ಗೆ ಗೊತ್ತಾಗುತ್ತೆ ಬೇರೆ ಬೇರೆ ಅಲ್ವೇ ಅಲ್ಲ ಅಂತ. ಅದು ಯಾಕಂದರೆ ಭಗವಂತನಿಗೆ ಆರಾಧನೆ ಮಾಡಲಿಕ್ಕೆ ಭಗವಂತ ಅಂತ ಆರಾಧನೆ ಮಾಡ್ತಾರೆ. ಅದರ್ಥ ಅದು ಸತ್ಯ ಅಲ್ಲ. ಅವ್ರು ಮಧ್ವಾಚಾರ್ಯನ ಪೂರ್ತಿ ಹೇಳಿದ್ದು ನಾವು ತಿಳ್ಕೊಂಡಿಲ್ಲ. ಮಧ್ವಾಚಾರ್ಯ ಪೂರ್ತಿ ನಾನು ಓದಿದ್ದೇನೆ, ಮಧ್ವಶಾಸ್ತ್ರನ ಚೆನ್ನಾಗಿ ಓದಿದ್ದೇನೆ. ಓಕೆ ಸರಿ ಆಯ್ತಾ, ಇಷ್ಟು ಗೊತ್ತಾಯ್ತಾ? ಈಗ ಅನುಭವ ಮಾಡೋರು ಯಾರು, ಕಷ್ಟದ ಅನುಭವ ಸುಖದ ಅನುಭವ ಮಾಡೋರು ಯಾರು ಅಂತ ಪ್ರಶ್ನೆ. ಯಾರ್ರೀ ಅಪ್ಪ ಪುಟ್ಟರಾಜವ್ರೆ? ಅದಕ್ಕೆ ಊಟ ಮಾಡುವಾಗ ಒಂದು ಮಂತ್ರ ಹೇಳ್ತಾರೆ ಕೇಳಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಕೇಳಿದರ ಮಂತ್ರ ಬ್ರಹ್ಮಾರ್ಪಣ ಅಂದರೆ ಭಗವಂತನಿಗೆ ಅರ್ಪಣ. ಏನು ಊಟ? ಊಟ ಅಲ್ಲ ರೀ, ನಾನೇ ಊಟ ಮಾಡ್ತೇನೆ, ಭಗವಂತನೇ ಅರ್ಪಣೆ ಮಾಡೋದು. ನಾನು ಊಟ ಮಾಡಿದ್ದು ಅದು ಆತ್ಮನಿಗೆ ಸೇರೋದು. ಬ್ರಹ್ಮಾರ್ಪಣ ಬ್ರಹ್ಮ ಹವಿಹಿ, ಅದು ಊಟಕ್ಕೆ ಅನ್ನ ಹಾಕಿದ್ರಲ್ಲ ಅದು ಕೂಡ ಬ್ರಹ್ಮನೇ, ಚೈತನ್ಯವೇ, ಶಿವನೇ. ಬ್ರಹ್ಮಾಗ್ನ ಹೊಟ್ಟೆಯಲ್ಲಿ ಬ್ರಹ್ಮ ಜಠರಾಗ್ನಿ ಇದೆ, ಅಲ್ಲಿ ಹೊರಗಡೆ ಅಗ್ನಿ ಇದೆ, ಅದು ಕೂಡ ಬ್ರಹ್ಮನೇ. ಅದನ್ನು ಪೂಜೆ ಮಾಡೋ ಪುರೋಹಿತರಲ್ಲ, ಅವರು ಕೂಡ ಬ್ರಹ್ಮನೇ, ಶಿವನೇ ಎಲ್ಲ. ಆ ಬ್ರಹ್ಮನೇ ಎಲ್ಲ. ಅವನಿಗೆ ಬೇರೆ ಬೇರೆ ಹೆಸರುಗಳು, ನಾಮ ರೂಪಗಳನ್ನು ಕೊಟ್ಟು ಶೃಂಗಾರ ಮಾಡ್ತಾರೆ ಶಕ್ತಿ. ಈ ಶಕ್ತಿಯ ಆಟದಲ್ಲಿ, ಶಕ್ತಿ ಮತ್ತು ಶಿವನ ಆಟದಲ್ಲಿ ನಾವು ಭ್ರಮೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೇವೆ. ಅತ್ಲಾಗಿಲ್ಲ ಇತ್ಲಾಗಿಲ್ಲ. ಅನುಭವಿಸುವರು ಯಾರು? ಅನುಭವ ಯಾರಿಗಿದೆ? ಅನುಭವ ಮತ್ತು ಅನುಭವಿಸುವ ವಸ್ತು ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಅನುಭವ ಮತ್ತು ಅನುಭವಿಸುವ ವಸ್ತು ಬೇರೆ ಇಲ್ಲ, ಅನುಭವ ಮಾತ್ರ ಇದೆ, ಎಕ್ಸ್ಪೀರಿಯನ್ಸ್ ಮಾತ್ರ ಇದೆ. ದಿಸ್ ನೋ ಎಕ್ಸ್ಪೀರಿಯನ್ಸರ್. ಅರ್ಥ ಆಗ್ತೀಯಾ? ಯಾಕಂದರೆ ಭಗವಂತ ಅದು ಆತ್ಮ ಅನ್ನೋದು ಎಕ್ಸ್ಪೀರಿಯನ್ಸರ್ ಅಲ್ಲ, ಅದು ಎಕ್ಸ್ಪೀರಿಯನ್ಸರ್ ಇಲ್ಲ, ಎಕ್ಸ್ಪೀರಿಯನ್ಸಿಂಗ್ ಇಸ್ ದೇ. ಹಾಗಿದ್ರೆ ಆತ್ಮದ ಕೆಲಸ ಏನು? ನೋಯಿಂಗ್ ದಿ ಎಕ್ಸ್ಪೀರಿಯನ್ಸಿಂಗ್. ಶುದ್ಧ ದಾನ ಏನು ಮಾಡ್ತದೆ? ನೋ, ಅರಿವು. ಹಾಂ ಆಯಿತು, ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಗೊತ್ತಾಗುತ್ತೆ ಅದಕ್ಕೆ. ಹಾಗೆ ಎಕ್ಸ್ಪೀರಿಯನ್ಸರ್ ಯಾರು? ಯಾರೀ ಅಪ್ಪ? ಎಕ್ಸ್ಪೀರಿಯನ್ಸರ್ ಯಾರು? ತಿಳಿದಿದ್ದೆ ಎಕ್ಸ್ಪೀರಿಯನ್ಸ್ ತಿಳಿತು, ಆದ್ರೆ ಎಕ್ಸ್ಪೀರಿಯನ್ಸರ್ ಯಾರು?
ಆತ್ಮ ಎಕ್ಸ್ಪೀರಿಯನ್ಸ್ ಅಲ್ಲ, ಅಲ್ಲಿ ಎಕ್ಸ್ಪೀರಿಯನ್ಸ್ ಕಾಣ್ತದೆ ಮರಿ ಆಗ್ತದೆ, ಅದು ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಳ್ಳಲ್ಲ ಅದು. ಹಾ, ಬುದ್ಧಿ ಎಕ್ಸ್ಪೀರಿಯನ್ಸ್ ರೀ, ಅದು ಒಂದು ಇನ್ಸ್ಟ್ರೂಮೆಂಟ್, ಅದು ಸಾಧನ. ಸೊ ಕಾನ್ಸಿಯಸ್ನೆಸ್ ಅಂತ ಹೇಳ್ಬೇಕಾಗುತ್ತೆ. ಕಾನ್ಷಿಯಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬರ್ತಾವೆ ಹೋಗ್ತಾವೆ, ಬರ್ತಾವೆ ಹೋಗ್ತಾವೆ. ಆಯ್ತಾ, ಸಮುದ್ರದ ಅಲೆಗಳು ಬಂದಾಗ ಎಕ್ಸ್ಪೀರಿಯನ್ಸ್ ಬರ್ತಾವೆ ಹೋಗ್ತಾವೆ. ಇಲ್ಯುಮಿನೇಟ್ಸ್ ಏನು ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ, ಬಂದ್ರೆ ಇವೆಲ್ಲ ಅರ್ಥ ಆಗೋದು. ಆಯ್ತಾ, ಬುದ್ಧಿ ಅರಿವು. ಹಾ, ಅರಿವಿನಲ್ಲಿ ಇವೆಲ್ಲ ಕಾಣ್ತಾವೆ ಹೋಗ್ತಾವೆ, ಅರಿವು ಅಂತ ಬೆಳಕಿದ್ದಾಗೆ. ಅದೇನು ನಾನು ಎಕ್ಸ್ಪೀರಿಯನ್ಸ್ ಹೇಳೋದು, ಈ ಬೆಳಕಿನ ಟ್ಯೂಬ್ ಲೈಟ್ ಬಿದ್ದಾಗ ಇಲ್ಲಿ ಕುರ್ಚಿ ತಂದ್ರೆ ಕುರ್ಚಿ ತಂದ, ಕುರ್ಚಿ ತಗೊಂಡೋದ್ರೆ ತಗೊಂಡೋದ್ರು, ಅದು ಬೆಳಕಷ್ಟೇ. ಆಯ್ತಾ, ಮನಸ್ಸಿನಲ್ಲಿ ನಾನು ದುಃಖ ಆಗುತ್ತೆ ಸುಖ ಆಗುತ್ತೆ ಅಂತ ಹೇಳ್ತೀವಿ, ಆದರೆ ಅನುಭವ ಆಗುವಾಗ ಅದು ಅದ್ವೈತ ಅನುಭವ. ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಡ್ಯುವಲ್, ಅಂಡರ್ಸ್ಟ್ಯಾಂಡ್? ಸೊ ನೌ ವೆನ್ ಯು ಆರ್ ಸಫರಿಂಗ್, ಐ ಡೋಂಟ್ ವಾಂಟ್ ಟು ಸಫರ್, ದೆನ್ ಯು ಆರ್ ಟ್ರೈ ಟು ಕ್ರಿಯೇಟ್ ಎ ಸ್ಪ್ರಿಟ್ ವೆರ್ ಇಟ್ ಇಸ್ ನಾಟ್ ಪಾಸಿಬಲ್. ಸಫರಿಂಗ್ ಈಸ್ ಹ್ಯಾಪನಿಂಗ್, ಓಕೆ? ವೆನ್ ಯು ಆರ್ ಟ್ರೈ ಟು ಅವಾಯ್ಡ್ ಸಫರಿಂಗ್, ಯು ಆರ್ ಟ್ರೈ ಟು ಬ್ರಿಂಗ್ ಇಟ್ ಡ್ಯುಯಾಲಿಟಿ ವೆರ್ ದರ್ ಇಸ್ ನೋ ಡ್ಯುಯಾಲಿಟಿ, ದಟ್ ಕಾಸಸ್ ಮೋರ್ ಸಫರಿಂಗ್. So accept there is suffering. Don't fight with the suffering. Thoughts are coming, accept there are thoughts. Don't fight with the thoughts. Fighting can be another thought, right? That's already spirit is created. No, I am fighting with the other thought. There's no duality. Where there's no duality, you are trying to bring in duality, and that duality is causing stress. Aita, is it clear anpre? ಮುಂದೆ ಹೋಗ್ಬೋದಾ? ಅಂದ್ರೆ ಟೋಟಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಆಯ್ತು. ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ನಮ್ಗೆ ಇದ್ದಾಗ ಅನುಭವ ಆಗ್ತದೆ. ಆಯ್ತಾ, ಅದಕ್ಕೆ ಉದಾಹರಣೆ ಹೇಳ್ತೇನೆ. ನಿಮಗೆ ನಿನ್ನೆ ಕನಸು ಬಿತ್ತು, ಹಾ, ಕನಸಿನಲ್ಲಿ ಲಾಟ್ರಿಯಲ್ಲಿ 1 ಕೋಟಿ ರೂಪಾಯಿ ಬಂತು, ಏನು ಖುಷಿ ನಿಮಗೆ? ಏನು ಪಾರ್ಟಿ ಮಾಡಿದ್ರಿ, ಏನು ಸೆಲೆಬ್ರೇಟ್ ಮಾಡಿದ್ರಿ, ಹಾ? ಆಯ್ತಾ, ಎಚ್ಚರ ಆಯಿತು, ಯಾರೀ ಒಂದು ಯಾರಿಗೆ ರೀ 1 ಕೋಟಿ ಬಂದದ್ದು? ಅದೇ ಕತೆ, ಶಿವನೇ ಬಲ್ಲ. ಓಕೆ, ಸೊ ಇಲ್ಲಿ ಆ ಹುಡುಗಿ ಇದ್ದಾಳೆ, ಅವಳು ಆಪಲ್ ತಿಂತ ಇದ್ದಾಳೆ. ಆಯ್ತಾ, ಆಪಲ್ನ ಅನುಭವ ಪಡಿತಾ ಇದ್ದಾಳೆ ಹುಡುಗಿ, ಕರೆಕ್ಟಾ? ಆಪಲ್ ಇದೆ ಹುಡುಗಿ, ಇದೆ ಇಬ್ರು ಇದಾರ ಇದಾರ ಇಲ್ಲ? ಆಪಲ್ನ ಅನುಭವ ಇದೆ, ಆಪಲ್ ಮತ್ತು ಹುಡುಗಿ ಇಲ್ಲ, ಎಲ್ಲ ಅದು ಅನುಭವ. ನೀವು ಆಪಲ್ ಇಲ್ಲ ಅಂತಂದ್ರೆ ಆಪಲ್ ಆಪಲ್ ಅನುಭವ ಇಲ್ಲ ಅಂದ್ರೆ ಹುಡುಗಿ ಬೇರೆ ಅಂತ ಹೇಳ್ಬೋದು, ಆದ್ರೆ ಆಪಲ್ ಅನುಭವ ಪಡೆಯುವಾಗ ಆಪಲ್ ಬೇರೆ ಹುಡುಗಿ ಬೇರೆ ಅಲ್ಲ, ಒಂದೇ ಅನುಭವ, ಅದು ಎಕ್ಸ್ಪೀರಿಯನ್ಸ್. ಅರ್ಥಾಗ್ತೀಯಾ? ಯಾಕಂದ್ರೆ ನಮ್ ಕಾಣದಂಗೆ ಅಲ್ಲಿ ಆಪಲ್ ಮತ್ತು ಹುಡುಗಿ ಇದ್ದಾಳೆ, ತಿಂತ ಇದ್ದಾಳೆ. ಅಲ್ಲರಿ, ಆ ಅನುಭವದಲ್ಲಿ ದ್ವೈತ ಇಲ್ಲ. ನಿಮ್ ಪುನಃ ಮಗುವಿನ ಅನುಭವಕ್ಕೆ ಹೋಗಿ, ಮಗುವಿಗೆ ಸುತ್ತಮುತ್ತ ಪ್ರಪಂಚ ಇದೆ, ಪ್ರಪಂಚ ಬೇರೆ, ನಾನು ಬೇರೆ, ಅನುಭವ ಇಲ್ಲ. ಆ ಅದು ಆಪಲ್ ಅಂತ ಹೆಸರು ಕೊಟ್ಟುಕೊಳ್ಳೋದು ಸ್ಪ್ಲಿಟ್ ಆಯ್ತು, ಅನುಭವ ಕಟ್ ಆಯ್ತು. ಹೇಳಲು ಬೆರಳು ಅಂತ ಹೆಸರು ಕೊಟ್ಕೊಳ್ಳೆ ಬೆರಳು ಕಟ್ ಆಯ್ತು, ಇಲ್ಲಿ ಇಲ್ಲಿಗೆ ಕಟ್ ಆಯ್ತು. ನೀವು ಬೆರಳು ಅಂತ ಹೆಸರು ಕೊಡಿದ್ರೆ ಅದು ಪೂರ್ಣ ವಿಶ್ವದ ಅಂಗ. ಅರ್ಥ ಆಗ್ತೀಯಾ? ಅದಕ್ಕೆ ಆ ಮಗುವಿಗೆ ಭಗವಂತ ಅಂತ ಹೇಳುದು, ಯಾಕಂದ್ರೆ ಭಗವಂತನ ಅನುಭವ ನೇರವಾಗಿ ಅನುಭವ ಪಡಿತಾ ಇದ್ದಾರೆ ಭಗವಂತ ಮಗು. ನಿಮಗೆ ಆಪಲ್ ಹೆಸರು ಬೇರೆ ಆಯ್ತು, ಆಪಲ್ ಅಂತ ಆ ಆಪಲ್ ಅನ್ನು ಗಮನಿಸ್ತಾ ಇದ್ರೆ ಆ ಗಮನದಲ್ಲಿ ಆಪಲ್ ಬೇರೆ, ನೀವು ಬೇರೆ ಅಲ್ಲ. ಆಪಲ್ ಅನ್ನು ಕಾಣದ ಮನಸ್ಸಿನಲ್ಲಿ ಚೈತನ್ಯದಲ್ಲಿ ಅದು. ಹಾಗಾಗಿ ಅನುಭವ ಬೇರೆ, ನೇಮಿಂಗ್ ಆಫ್ ದ ಎಕ್ಸ್ಪೀರಿಯನ್ಸ್ ಬೇರೆ. ನೇಮಿಂಗ್ ಕೆಲಸ ಯಾರ್ದು? ನಾಮಕರಣ ಮಾಡೋದು ಯಾರ ಕೆಲಸ? ಯಾರ್ದು? ಮನಸ್ಸು. ಆ ನಾಮಕರಣ ಮಾಡಿದಾಗ ಕತ್ತರಿಸ್ಬಿಡ್ತದ ಸಮಾಜದ ಮಗು. ಆ ಸಮಾಜದ ಮಗು ಆ ನಾಮಕರಣ ಅನುಭವವನ್ನು ಕಟ್ ಮಾಡ್ತದೆ. ಅವಾಗ ಏನಾಗುತ್ತೆ? ದ್ವೈತ ಹುಟ್ಕೊಳ್ತದೆ. ಹುಟ್ಕೊಂಡಾಗ ಕಾಣುತ್ತೆ, ಇಲ್ದಿದ್ದ ದ್ವೈತ ಕಾಣ್ತದೆ. ಅರ್ಥ ಆಗ್ತಿದ್ಯಾ? ಹೆಸರು ನೋಡಿ, ಇದೊಂದು ಮಾತ್ರ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಯಾಕೆಂದ್ರೆ ನಾವು ಊಟ ಮಾಡ್ತೇವಲ್ವಾ, ಊಟ ಬೇರೆ, ನಾನು ಬೇರೆ, ಕೈ ಬೇರೆ ಅಂತ ಇರುತ್ತಲ್ವಾ, ಅಲ್ಲಲ್ಲ, ಅದು ಕ್ರಿಯೆ.
ನಿಮ್ಮ ಊಟದ ಅನುಭವ ಇದೆಯಲ್ಲ, ಆ ಅನ್ನ ಎಲ್ಲಿದೆ, ಅದರ ರುಚಿ ಎಲ್ಲಿದೆ, ಅದು ಜೀರ್ಣ ಆಗುದು ಎಲ್ಲಿ, ಸಪರೇಟ್ ಮಾಡೋಕ್ಕಾಗತ್ತಾ ನಿಮ್ಮನ್ನು ಎಲ್ಲಿಯಾದರೂ? ಆ ಸಪರೇಷನ್ ಇಲ್ದಿದ್ದಕ್ಕೆ ಅದ್ವೈತ ಅಂತ ಹೇಳೋದು. ಅದನ್ನು ಎತ್ಕೊಳ್ಳೋದು ಕ್ರಿಯೆ, ಅದು ಕ್ರಿಯೆ ಮಾಡೋರು, ಅದು ಕ್ರಿಯೆ ಮಾಡೋ ಬಗ್ಗೆ ನಮ್ಮ ಇನ್ನೊಂದು ಡಿಸ್ಕಷನ್ ಮಾಡೋಣ. ಯಾರು ಕ್ರಿಯೆ ಮಾಡ್ತಾನೆ ಅದು ಮಾಡೋರಿಲ್ಲ, ಅದು ಬೇರೆ ಪ್ರಶ್ನೆ, ಅದು ದೊಡ್ಡ ಸಮಸ್ಯೆ. ಅದು ಯಾರು ಕೈ ಎತ್ತಾರ ಅದು ಬೇರೆ ಸಮಸ್ಯೆ. ಹಾ, ಈಗ ನೀವು ಕೈ ಎತ್ತಿರೋಣ, ಎಡಗೈ ಎತ್ತಿರೋಣ, ಕೈ ಎತ್ತಿದ್ಯಾರು? ಅಂದ್ರೆ ಯಾರಿಗೆ ಅದು ಕೈ ಎತ್ತಿದ್ಯಾರು? ಆತ್ಮ, ಬುದ್ಧಿ, ಮನಸ್ಸು, ಎಲ್ಲ. ನೀವು ಕೈ ಎತ್ತಬೇಕಾದ್ರೆ ಕೈಗೆ ಎಷ್ಟು ರಕ್ತ ಸಂಚಾರ ಆಯ್ತು? ಎಷ್ಟು ಎಷ್ಟು ಲೀಟರ್, ಎಷ್ಟು ಲೀಟರ್, ಎಷ್ಟು ಲೀಟರ್ ಆಯ್ತು ರಕ್ತ ಸಂಚಾರ? ಗೊತ್ತಿಲ್ಲ. ಆಯ್ತಾ, ತಲೆಯಿಂದ ಎಷ್ಟು ಸಿಗ್ನಲ್ ಬಂತು ಕೈಗೆ? ಅನುಭವಕ್ಕೆ ಬಂದಿಲ್ಲ. ಎಷ್ಟು ಸಿಗ್ನಲ್ ಬಂತು? ಎಷ್ಟು ಸ್ವಲ್ಪ ಅಲ್ರಿ, ಎಷ್ಟು ಬಂತು? ಕರೆಕ್ಟಾಗಿ ಹೇಳ್ಬೇಕು ನಂಗೆ, ಇಲ್ಲದ್ರೆ ಕೈ ಎತ್ತಲಿಕ್ಕೆ ಆಗಲ್ಲ. ಕೈ ಎತ್ತಕ್ಕೆ ಎಷ್ಟು ಸಿಗ್ನಲ್ ಬರಬೇಕು ಇಲ್ಲಿಂದ? ಒಂದಲ್ಲ, ಮೇಕ ಮಲ್ಟಿಪಲ್ ಸಿಗ್ನಲ್ಸ್, ಎಲ್ಲ ಮಾಂಸ ಕಂಡಿಗೆ ಬರಬೇಕು. ಹತ್ತು ಜಾಸ್ತಿ ಬರಬೇಕು. ನಿಮ್ಗೆ ಗೊತ್ತಿಲ್ಲದಿದ್ದು ನಾನು ಮಾಡಿದ್ದಂತ ಏನು ಹೇಳ್ತಿದ್ದೀರಾ? ನಾನು ಕೈ ಎತ್ತಿದ್ದು ಹೇಗೆ ಹೇಳ್ತೀರಾ? ಆಯ್ತಾ, ಮಿದುಳಿಂದ ಎಷ್ಟು ಸಿಗ್ನಲ್ ಬರಬೇಕು? ಮಿದುಳಿನ ಎಷ್ಟು ರಕ್ತ ಕಣ, ಮಿದುಳಿನ ಎಷ್ಟು ಕಣಗಳಿದ್ದಾವೆ? ಮಿದುಳಿನಲ್ಲಿ ಕಣಗಳು ಎಷ್ಟಿದಾವೆ ಗೊತ್ತಿಲ್ಲ. ಮಿದುಳಿನಲ್ಲಿ 1 billion cells ಇದಾವೆ. 1 billion cells, ಒಂದು ಹಾ, ಒಂದು ಸಿಗ್ನಲ್ ಬರಬೇಕಾದ್ರೆ ಆ ಬಿಲಿಯನ್ ಸೆಲ್ಗಳ ಒಂದು ರೂಟ್ ಕನೆಕ್ಷನ್ ಆಗಬೇಕು. ಹೀಗೆ ಅದು ಎಷ್ಟು ರೂಟ್ಗಳಿದಾವೆ ಅಲ್ಲಿ? ಅದು ಬಿಟ್ಬಿಡಿ, ಅದೆಲ್ಲ ಬರೆಯಕ್ಕೆ ಹೋಗ್ಬಿಡಿ, ಏನು ಪ್ರಯೋಜನ ಇಲ್ಲ ಅದು ಬರೆದು. ಇನ್ನೊಬ್ರಿಗೆ ಹೇಳಕ್ ಹೋಗ್ಬಿಡಿ, ಇದ್ದಾವಲ್ಲ. ದಯವಿಟ್ಟು ಈ ಕ್ಲಾಸಲ್ಲಿ ಆಗ್ತಿರೋದನ್ನ ಯಾರಿಗೂ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ಅವರು ಕನ್ಫ್ಯೂಸ್ ಆಗ್ತಾರೆ, ನೀವು ಕನ್ಫ್ಯೂಸ್ ಆಗ್ತಾರೆ. ನೀವು ಒಂದು ಉಲ್ಟಾ ಪ್ರಶ್ನೆ ಕೇಳಿ ನೀವು ಒಂದು ಕನ್ಫ್ಯೂಸ್ ಆಗ್ಬಿಡ್ತೀರಿ. ಆಯ್ತಾ, ಅವರಿಗೆ ಮತ್ತೆ ಈ ಅದ್ವೈತ, ಈ ಆತ್ಮಜ್ಞಾನ ಕ್ಲಾಸ್ ಹೋಗ್ಬಿಟ್ಟು ತಲೆಕೆಟ್ಟು ಬಂದಂತ ಹೇಳ್ತಾರೆ ಅವರು. ಇದು ಇದು ನಿಮ್ಮ ಅಜ್ಞಾನ ಹೋಲಿಕ್ ಮಾತ್ರ, ಇದನ್ನು ದಯವಿಟ್ಟು ಯಾರಿಗೂ ಹೇಳಕ್ ಹೋಗ್ಬಿಡಿ. ಅವ್ರಿಗೆ ಬೇಕಾದ್ರೆ ಈ ಕ್ಲಾಸಿಗೆ ಅವ್ರು ಬರಬೇಕು, ಇನ್ನೊಂದು ವರ್ಷ ಅಲ್ಲ 5 ವರ್ಷ ಆದ್ರೂ ಬರಲಿ, ಪರವಾಗಿಲ್ಲ. ಓಕೆ, ಸೊ ಮಿದುಳಿನಲ್ಲಿ ಎಷ್ಟು ಸೆಲ್ಸ್ ಇರ್ತಾವೆ, ಅದು ಕನೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಕನೆಕ್ಷನ್ ಇದಾವೆ ಅಲ್ಲಿ? 1 billion, ಟ್ರಿಲಿಯನ್ಸ್ ಆಫ್ ಕನೆಕ್ಷನ್ಸ್. ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಎಷ್ಟು ಸ್ಟಾರ್ಸ್ ಇದಾವಲ್ಲ, ಆ ಸ್ಟಾರ್ಸ್ಗಳಿಂದ ಜಾಸ್ತಿ ಕನೆಕ್ಷನ್ ಇಲ್ಲಿ ಒಳಗಿದೆ. ನಿಮ್ಮ ಕೈ ಎತ್ತಬೇಕಾದ್ರೆ ಯಾವ್ಯಾವ ಕನೆಕ್ಷನ್ ಮಾಡಿದ್ರಿ? ಇಲ್ಲಿ ಇಲ್ಲಿ ಒಳಗಡೆ ಗೊತ್ತಿಲ್ಲ ಅಲ್ಲ, ಅಷ್ಟು ಟ್ರಿಲಿಯನ್ ಕನೆಕ್ಷನ್ಸ್ ರೂಟ್ಗಳಿದಾವೆ ಅಲ್ಲಿ ಒಳಗಡೆ. ಆ ಟ್ರಿಲಿಯನ್ ರೂಟಲ್ಲಿ ಯಾವುದೊಂದು ಕರೆಕ್ಟ್ ರೂಟ್ ಹುಡುಕ್ಬೇಕು ಇದ್ರೆ ಎತ್ತಬೇಕಾದ್ರೆ. ಅದು ಯಾರು ಮಾಡಿದ್ದು? ಮತ್ತೆ ನಾನು ಮಾಡಿದ್ದು, ನಾನು ಕೈ ಎತ್ತಿಂದ ಹೇಳ್ತೀರಾ? ನಿಮ್ ಕೈ ಎತ್ತಿದವ್ರು ಯಾರಂತ ಗೊತ್ತಿಲ್ಲ. ಆತ್ಮ ಅಂದೊಂದು ಶಬ್ದ ನಿಮ್ಗೆ ಅಷ್ಟೇ, ಸರಿಯಾಗಿ ವಿಚಾರ ಮಾಡಿ ನೋಡಿ. ಕೈ ಎತ್ತಿದವ್ರು ಯಾರಂತ? ನಾವೇನು ಭ್ರಮೆ ಜೀವನ ಮಾಡಿದ್ರು, ನಾನು ಕೈ ಎತ್ತಿದ್ದು ಹೇಳ್ತೇವೆ, ನಾನು ಭ್ರಮೆ. ಕೈ ಎತ್ತು, ಒಂದು ಕೈ ಎತ್ತಬೇಕಾದ್ರೆ ಹೆಚ್ಚು ಕಡಿಮೆ 1 crore ಕೆಲಸಗಳಾಗಬೇಕು. ನಮ್ಗೆ ಒಂದು ಕೆಲಸನೂ ಗೊತ್ತಿಲ್ಲ, ನಾನು ಕೈ ಎತ್ತಿಂದ ಹೇಳ್ಕೊಂಡು ತಿರುಗಾಡ್ತಿದ್ರು. ಕೈ ಎತ್ತಿದ್ರು ನೀವು ಅಲ್ವೇ ಅಲ್ಲ. ನಾನು ಈಗ ತರಗತಿ ಬಂದ ನಾನಲ್ವೇ ಅಲ್ಲ. ಆ ಕೈ ಎತ್ತಿದ್ದಕ್ಕೆ ಶಕ್ತಿ ಅಂತ ಹೇಳೋದು, ಅದೇ ಪಾರ್ವತಿ. ನಿಮ್ಮ ಹೃದಯ ಬಡಿತ, ನಿಮ್ಮ ಮಿದುಳಿನ ಕೆಲಸ, ನಿಮ್ಮ ಮೂಗಿನ ಉಸಿರಾಟ, ನಿಮ್ಮ ತಲೆಯಲ್ಲಿ ವಿಚಾರ ಮಾಡೋದು, ಕೈ ಎತ್ತೋದು, ಕಾಲು ಎತ್ತೋದು, ಹೊಟ್ಟೆ ಹಸುವಾಗೋದು, ಎಲ್ಲ ಮಾಡಿದ್ರೆ ಶಕ್ತಿ. ನಾನು ಮಾಡಿದಂತ ಹೇಳ್ಕೊಂಡು ತಿರ್ಗಾಡ್ತಿದ್ರಲ್ಲ, ಅದು ಯಾರದು? ಯಾವುದೋ ಶಬ್ದ ಹೇಳ್ಬಾರ್ದು, ಯೋಚನೆ ಮಾಡೋದಿಲ್ಲ. ಅದು ತಪ್ಪು ಕಲ್ಪನೆ. ಅರ್ಥ ಆಯ್ತಾ? ಸೊ ಈಗ ಅನುಭವ ಆಗ್ತಾ ಇದೆಯಲ್ಲ, ಆ ಅನುಭವದಲ್ಲಿ ದ್ವೈತ ಇಲ್ಲ, ಯಾಕಂದ್ರೆ ಅನುಭವ ಒಂದೇ. ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೆ, ನಾನು ನಿಮ್ಮನ್ನು ಸಪರೇಟ್ ಮಾಡೋಕ್ಕಾಗಲ್ಲ. ಆ್ಯಪಲ್ ರುಚಿ ನೋಡ್ತಾ ಇದ್ರೆ ರುಚಿ ಮತ್ತು ಆ್ಯಪಲ್ ಅನ್ನು ಸಪರೇಟ್ ಮಾಡೋಕ್ಕಾಗಲ್ಲ, ಎಲ್ಲ ಒಂದೇ. ಆದರೆ ಅದಕ್ಕೆ ಆ್ಯಪಲ್ ಅಂತ ಹೆಸರು ಕೊಟ್ಟು ಕೂಡಲೇ ಅದು ಬೇರೆ ಆಗಿಬಿಡ್ತದೆ. ಅದು ಆ್ಯಪಲು ನಾನು ಮತ್ತು ತಿಂತಾ ಇದ್ದೇನೆ ಅಂತ ಹೇಳಿದಾಗ ಅದೇನಾಗುತ್ತೆ, ನಮ್ಮ ಶಬ್ದಗಳು ಅದನ್ನು, ಶಬ್ದಗಳ ಜಾಲ ಅದನ್ನು ಕಟ್ ಮಾಡ್ತಾ ಹೋಗ್ತದೆ. ನಿಮ್ಮ ಸೈಲೆಂಟ್ ಅನುಭವ ಇದೆ, ಅದು ಅದ್ಭುತ ಅನುಭವ. ಅದು ಒಂದು ಆ್ಯಪಲ್ ತಿನ್ನೋದು ಕೂಡ ಅದ್ಭುತ ಅನುಭವ. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಊಟ ಮಾಡುವಾಗ ಸೈಲೆಂಟಾಗಿ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಸೈಲೆಂಟಾಗಿ ಊಟ ಮಾಡೋದಲ್ಲ, ಆ ಊಟ ಮಾಡೋದು ಬ್ರಹ್ಮಾರ್ಪಣ ಆಗ್ಬಿಡ್ತದೆ.
ಆಯ್ತಾ, ಅಡಿ ಇಡೀ ವಿಶ್ವ ಬ್ರಹ್ಮನೇ ಅದು ತಿಂತ ಇದನ್ನು ಅನುಭವ ಬರ್ತದೆ. ನೀವು ಸೈಲೆಂಟಾಗಿ ಆ ಸೈಲೆಂಟ್ ಸ್ಟೇಟ್ ಆಫ್ ಮೈಂಡಲ್ಲಿ ತಿಂದಾಗ ನಾವು ಮಾಡಲ್ಲ ಬಿಡಿ ಅಂತವೆಲ್ಲ ಕೆಲಸ, ಒಳ್ಳೆ ಕೆಲಸ. ಮೊದಲ ಕಾಲದಲ್ಲಿ ಊಟ ಒಳಗೆ ಮಾತಾಡಿಸಕ್ಕೆ ಬಿಡ್ತಾ ಇಲ್ಲ, ಇವಾಗ ಮೊಬೈಲ್ ಇಟ್ಕೊಂಡೆ ಬಿಡ್ಲಿಲ್ಲ. ಆಯ್ತಾ ಮೇಡಮ್, ಈಗ ತಾವ್ ಹೇಳಿದ್ರಲ್ಲ ಇಲ್ಲಿ ಸತ್ಯ ಅಸತ್ಯ ಅನ್ನೋದು ಬರ್ತದೆ. ಹೌದು, ಸತ್ಯ ಹೇಳ್ಬೇಕು, ನೀವು ಹೇಳ್ತಾ ಇರೋದನ್ನೇ ಕೇಳಬೇಕು ಅಂದ್ರೆ ನನ್ನ ಮನೋಇಚ್ಛೆ. ಹೌದು, ಅದ್ರ ಒಳಗಡೆ ಇನ್ನೊಂದು ಕೆಲಸ ನಡೀತಾ ಇದೆ, ಇದೇ ಬೇರೆ ನಡೀತಾ ಇದೆ. ಅದ ನೋಡೋಣ, ಅದು ಯಾರಂತ ಕೆಲಸ, ಅದೇ ಬರ್ತಾ ಇದ್ದೇನೆ, ಅದು ಯಾರು ಪಾಯಿಂಟ್ ಮಾಡ್ತೇನೆ, ಅದು ಯಾರಂತ ಒಳಗಡೆ. ಇಷ್ಟು ಹೇಳಿದ ಕ್ಲಿಯರ್ ಏನ್ರಿಪ್ಪ ಎಲ್ರಿಗೂ? ಸೊ ಇಲ್ಲಿ ಅನುಭವ ಇದೆ, ಆದ್ರೆ ಅನುಭವಿಸುವವನಿಲ್ಲ, ಯಾಕಂದ್ರೆ ಅನುಭವ ಬರ್ತಾ ಇದೆ ಹೋಗ್ತಾ ಇದೆ. ಗೊತ್ತಾಯ್ತಾ? ಹಾಗಿದ್ರೆ ಆತ್ಮನ ಕೆಲಸ ಏನು? ಅರಿವು, ಸಾಕ್ಷಿಯಾಗಿ ನೋಡ್ತಾ ಇದೆ ಇದು ಅನುಭವ ಆಗ್ತು, ಇದು ಅನುಭವ ಬಂತು ಅಂತ. ಸೊ ಆತ್ಮ ಯಾವಾಗಲೂ ಅರಿವು, ಅದು ಗೊತ್ತಾಗ್ತಾ ಇರ್ತದೆ. ಗೊತ್ತಾಯ್ತಪ್ಪ ಆ್ಯಪಲ್ ರುಚಿಯಾಗಿದೆ, ಗೊತ್ತಾಯ್ತಪ್ಪ ಯೋಚನೆ ಬಂತು, ಗೊತ್ತಾಯ್ತಪ್ಪ ಯೋಚನೆ ಇಲ್ಲ, ಗೊತ್ತಾಯ್ತಪ್ಪ ಅನುಭವಗಳನ್ನು ಗಮನಿಸ್ತಾ ಇರ್ತದೆ ಅಷ್ಟೇ. ಆತ್ಮ ಆತ್ಮನಿಗೂ ಅನುಭವಕ್ಕೂ ವ್ಯತ್ಯಾಸ ಹೇಳ್ತಿದ್ದಾರೆ. ಆಯ್ತು, ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಅದು ಸಪ್ರೇಟ್ ಮಾಡೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ಅನುಭವ ಸ್ಟಾಪ್ ಆದಾಗ, ಅನುಭವ ಸ್ಟಾಪ್ ಆಯಿತು ಅಂತ ಗೊತ್ತಾಗುತ್ತೆ. ಅದಕ್ಕೆ ಆತ್ಮ ಇದೆ ಅಂತ ಹೇಳೋದು ನಾನು. ನನ್ನ ತಲೆ ಯೋಚನೆ ಮಾಡ್ತಾ, ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಯೋಚನೆ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯೋಚನೆ ನಾನಲ್ಲ, ಅದರ ಅರಿವು ನಾನು. ಅರ್ಥ ಆಗ್ತೀಯಾ? ಸೊ ಹೀಗೆ ಇಲ್ಲಿ ಏನಾಗುತ್ತೆ, ಹಲವಾರು ಅನುಭವಗಳಾಗ್ತವೆ ಕ್ಷಣ ಕ್ಷಣಕ್ಕೊಂದು ಅನುಭವ. ಆಯಿತಾ? ಪ್ರತಿ ಅನುಭವದಲ್ಲಿ ಈ ದೇಹ ಮನಸ್ಸು ಬುದ್ಧಿಗಳು ಅನುಭವ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟು, ಸಾಧನ. ಆಯಿತಾ? ಸಮಸ್ಯೆ ಏನಂದರೆ ಪ್ರತಿ ಕ್ಷಣಕ್ಕೂ ಈ ಇನ್ಸ್ಟ್ರೂಮೆಂಟ್ ಬದಲಾಗ್ತಾ ಇದೆ, ಪ್ರತಿ ಕ್ಷಣಕ್ಕೂ ಈ ಇನ್ಸ್ಟ್ರೂಮೆಂಟ್ ಬದಲಾಗ್ತಾ ಇದೆ. ಬೆಳಗಿದ್ದ ದೇಹ ಮನಸ್ಸು ಬುದ್ಧಿ ಈಗಿಲ್ಲ, ಈಗಿರೋ ದೇಹ ಮನಸ್ಸು ಬುದ್ಧಿ ನೆಕ್ಸ್ಟ್ ಕ್ಷಣದಲ್ಲಿ ಇಲ್ಲ. ಇನ್ಸ್ಟ್ರೂಮೆಂಟ್ ಬದಲಾಗ್ತಾ ಇದೆ, ಅನುಭವ ಬದಲಾಗ್ತಾ ಇದೆ. ಅದನ್ನು ಅನುಭವಿಸೋದು ನಾನೇ ಅಂತ ಹೇಳ್ಕೊಂಡು ತಿಳ್ಕೊಳ್ತಿದ್ದಪ್ಪ, ಅದು ಯಾರದು? ಆತ್ಮ ಏನು ಅನುಭವ ಮಾಡಲ್ಲ, ಅದನ್ನು ಅರಿವು ಅದು. ಹಾಗೆ ಅನುಭವಿಸೋ ಯಾರು? ಇಲ್ಲಿ ಪ್ರತಿಯೊಂದು ಅನುಭವ ಅಲ್ಲಿ ಒಂದು ಮೆಮೊರಿಯಲ್ಲಿ ರೆಕಾರ್ಡ್ ಆಗುತ್ತೆ ನೆನಪಿನಲ್ಲಿ. ಪ್ರತಿ ಅನುಭವ ಏನಾಗುತ್ತೆ, ಒಂದು ನೆನಪು ಅನ್ನೋದ್ರಲ್ಲಿ ರೆಕಾರ್ಡ್ ಆಗುತ್ತೆ. ನಾನು ಆ್ಯಪಲ್ ತಿಂದೆ ಅಂತ, ಆ ಅದಕ್ಕೆ ಆ್ಯಪಲ್ ಅಂತ ಒಂದು ಹೆಸರಿದೆ ರೆಕಾರ್ಡಿಗೂ. ನಾನು ಅನ್ನೋದು ಒಂದು ರೆಕಾರ್ಡಿಂಗ್ ಇದೆ, ತಿಂದು ಒಂದು ರೆಕಾರ್ಡಿಂಗ್ ಇದೆ. ಈ ಒಂದು ಅನುಭವವನ್ನು ಅದಕ್ಕೆ ಮೂರು ಹೆಸರು ಕೊಟ್ಟು ಅದು ರೆಕಾರ್ಡ್ ಆಗುತ್ತೆ, ಅಲ್ಲಿ ಅದು ಮೆಮೊರಿ ಅಂತ ಹೇಳೋದು. ಈಗ ನೀವು ನಾನು ಅಂತ ಏನು ಹೇಳ್ಕೊಂಡು ತಿರುಗಾಡ್ತಿದ್ರೆ, ಕೈ ತಿಂದು ನಾನು ಅಂದರೆ ಈ ಮೆಮೊರಿ ಮೇಲೆ ಹೇಳ್ತಿದ್ರೆ, ಮೆಮೊರಿ ಆಧಾರದಲ್ಲಿ ಹೇಳ್ತಿದ್ರೆ ನಾನು ಅಂತ. ನೋಡ್ರಿ, ಮೊನ್ನೆ ನಾನು ಕ್ಲಾಸ್ ಮಾಡಿದ್ದು ನಾನಿರಿ, ಕ್ಲಾಸಿಗೆ ಬಂದು ನಾನಿರಿ ಅಂದ್ರೆ ನನ್ನ ನೆನಪು. ಅರ್ಥಾಯ್ತಾ? ಆ ಕ್ಲಾಸಿಗೆ ಬಂದ ನೀವು ಬದಲಾಗ್ಬಿಟ್ಟಿದ್ದಾರೆ, ದೇಹ ಬದಲಾಗ್ಬಿಟ್ಟಿದೆ, ಮನಸ್ಸು ಬದಲಾಗ್ಬಿಟ್ಟಿದೆ, ಬುದ್ಧಿ ಬದಲಾಗ್ಬಿಟ್ಟಿದೆ, ನಾನು ಬದಲಾಗ್ಬಿಟ್ಟಿದ್ದೇನೆ. ನಾನೇ ಬಂದು ಹೇಳಿದ್ರು ನೀವು ಒಂದು ಆತ್ಮನಿಗೆ ಆತ್ಮ ಬದುಕು ಹೋಗಿ ಅಂತ ಹೇಳೋಕ್ಕಾಗಲ್ಲ. ನೆನಪಿದೆಯಲ್ಲ, ಆ ನೆನಪನ್ನು ಜೋಡಿಸ್ತಾ ಇದ್ರ. ಅರ್ಥಾಯ್ತಾ? ಒಪ್ಕೊಂಡ್ರ? ಈ ನೆನಪುಗಳು ಬೇರೆ ಬೇರೆ, ಒಬ್ಬೊಬ್ಬರು ಒಬ್ಬನ್ನು ಒಬ್ಬರದು ಒಂದೊಂದು ತರ ಇರುತ್ತೆ. ಎಲ್ಲ ಕತೆಗಳೇ, ಇವ್ರ ನೆನಪು ಬೇರೆ, ನನ್ನ ನೆನಪು ಬೇರೆ, ಅವ್ರ ನೆನಪು ಬೇರೆ. ಅಲ್ಲ, ಅವ್ರು ಬೇರೆ ಅಂತ ಹೇಳಿದ್ರು ಇನ್ನೊಂದು ನಿಮ್ ನೆನಪು ಅಷ್ಟೇ, ಅವರು ಬೇರೆ ಅಲ್ಲ ಕತೆಗಳು. ಆಯ್ತಾ? ಇಲ್ಲಿ ನೆನಪುಗಳನ್ನು ಜೋಡಿಸ್ಬಿಟ್ಟು ನಾನು ಅಂತ ಹೇಳ್ತೇವೆ. ಅರ್ಥಾಯ್ತಾ? ನೆನಪುಗಳು ನೀವಾ? ಅಲ್ಲ, ಶೂರ್ ಗಟ್ಟಿ ಹೇಳ್ರಿ. ಹಾ, ಮತ್ತೆ ನಾನೇ ಅಂತ ಹೇಳ್ತೀರಾ? ಮೊನ್ನೆ ಲಾಸ್ಟ್ ಕ್ಲಾಸಿಗೆ ಏನು ಬಂದವ್ರ? ನಾನು ಹೇಳ್ತಿರೋದು ನನ್ನ ಕಾನ್ಫಿಡೆನ್ಸ್ ಕೊಡಕ್ಕೆ ಹೋಗ್ಬಿಡಿ, ಕಾನ್ಫಿಡೆನ್ಸ್. ನಾನು ಹೇಳ್ತೇನೆ ಇವ್ರಿಗೆ, ನನಗೆ ಪಾಪ ಇವ್ರೇನೋ ವಿರುದ್ಧ ಹೇಳ್ಬಿಟ್ರೆ ಗುರುಗಳು, ಮತ್ತೇನಾದ್ರು ಆಗ್ಬಿಡ್ತು, ನಮ್ಮ ಗುರುಗಳು ಶಾಪ ಕೊಡೋ ಗುರುಗಳಲ್ಲ. ನೆನಪು ಒಂದು ಉದಾಹರಣೆ ಹೇಳ್ತೇನೆ. ನಿನ್ನೆ ಬ್ರೇಕ್ಫಾಸ್ಟ್ ಮಾಡಿದ್ರ? ಏನ್ ಮಾಡಿದ್ರಿ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರ? ಏನ್ ಮಾಡಿದ್ರಿ? ಹಾ, ಶಾವಿಗದಿಂದ ನೆನಪಿದ್ಯಾ? ಎಷ್ಟು ತಿಂದ್ರಿ? ಎಷ್ಟು ಬಣ್ಣ ಇತ್ತು? ಹೇಗಿತ್ತು? ಅದರ ಕಲರ್ ಎಲ್ಲ ಕ್ಲಿಯರ್ ನಿಂತಿದ್ಯಾ? ಏನು ಮಾಡಿದ್ರೆ, ಆ ಶಾವಿಗದಿಂದ ಒಂದು ಫೋಟೋ ತೆಗ್ದಿ. ಆಯ್ತಾ? ಫೋಟೋ ಕ್ಯಾಮರಾದಲ್ಲಿ ಫೋಟೋ ತೆಗ್ದಾಗಿ ಒಂದು ಫೋಟೋ ತೆಗ್ದಿ, ಆ ಫೋಟೋ ಇಟ್ಕೊಂಡ್ರಿ. ಹಾ,
ಆಯ್ತಾ, ಫೋಟೋ ತಗೊಂಡ್ರಿ. ನೆನಪಂದ್ರೆ ಒಂದು ಫೋಟೋ, ಅದು ಫುಲ್ ಫೋಟೋ ಅಲ್ಲ, ಸ್ವಲ್ಪ ಫೋಟೋ, ಶಾವಿಗೆ ತಿಂದಂಥ ಫೋಟೋ ಅಷ್ಟೇ. ಹಾಂ ಆಯ್ತಾ, ಅದು ಪೂರ್ತಿ ಅಲ್ಲ, ಎಲ್ಲ ಒಂದು ಸ್ನ್ಯಾಪ್ಶಾಟ್ ತೆಗೆದು ಇಟ್ಕೊಡ್ರಿ. ನಿನ್ನೆ ಶಾವಿಗೆ ತಿಂದೆ ಅಂತ ಇನ್ನೊಂದು, ನಿನ್ನೆ ನಿನ್ನೆ ಇಡ್ಲಿ ತಿಂದಂತ ಇನ್ನೊಂದು ಫೋಟೋ, ಮೊನ್ನೆ ದೋಸೆ ತಿಂದೆ ಅಂತ. ಈಗ ನಾನೇ ಅಂತ ಹೇಳ್ಬೇಕಾ, ನೀವು ಈ ಎಲ್ಲ ಮೆಮರಿಗಳನ್ನು ಇಟ್ಕೊಂಡು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರ. ದೇಹ ಬದಲಾಯ್ತು, ಮನಸ್ಸು ಬದಲಾಯ್ತು, ಬುದ್ಧಿ ಬದಲಾಯ್ತು, ಬದಲಾಯ್ತಿದ್ದೇನೋ ನೆನಪು ರೀ. ನಾನೇ ರೀ ಶಾವಿಗೆ ತಿಂದದ್ದು, ನಾನೇ ರೀ ಉಪ್ಪಿಟ್ಟು ತಿಂದದ್ದು, ನಾನೇ ಅದ ಎಲ್ಲ ನೆನಪುಗಳನ್ನು ಜೋಡಿಸ್ಬಿಟ್ಟು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದ. ನೆನಪುಗಳು ನೀವ ನೀವು ನೆನಪೇನ್ರಪ್ಪ? ಹೌದಲ್ಲ ಅಲ್ಲ ಏನ್ರಿ ಅಲ್ಲ. ಇದು ನಮ್ಮ ನನಗೊಂದು ಯಾರ ಮನೆಗೆ ಹೋದ್ರೆ ನನಗೆ ಹೆದರಿಕೆ. ಅವರು ಟಿ ವಿ ನೋಡ್ತಾ ಇರ್ತಾರೆ, ಯಾವುದೋ ಸೀರಿಯಲ್ ಭಾಳ ಇಂಟ್ರೆಸ್ಟ್ ಅವ್ರಿಗೆ, ಟಿ ವಿ ಸೀರಿಯಲ್ ಬಿಟ್ಟು ಹೊರಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತಾ. ಅವರು ಯಾರೋ ಗೆಸ್ಟ್ಗಳು ಬಂದಿದ್ದಾರೆ ಪ್ರಾರಂಭಕ್ಕೆ, ಈಗ ಒಳ್ಳೆ ಟಿ ವಿ ಸೀರಿಯಲ್ ಟೈಮಲ್ಲಿ ಬಂದುಬಿಟ್ಟಿದ್ದಾರೆ, ಅವ್ರಿಗೆ ಬಿಟ್ಟು ಬರಲಿಕ್ಕೆ ಟಿ ವಿ ಸೀರಿಯಲ್ ಬಿಡಿದ್ದಾರೆ. ಟಿ ವಿ ಸೀರಿಯಲ್ ನೋಡ್ತಾ ಇರ್ತಾರೆ. ಸರ್ ಒಂದು ಕೆಲಸ ಮಾಡಿ, ನಾನು ಎಲ್ಲ ಆಲ್ಬಮ್ ತಂದುಬಿಡ್ತೇನೆ, ನಂದು ಎಲ್ಲ ಮನೆ ಆಲ್ಬಮ್ ಇಷ್ಟು ತಪ್ಪ ಆಲ್ಬಮ್ ಒಂದು 5 ತಂದುಬಿಡ್ತಾರೆ. ಹಾಂ ನೋಡ್ತಾ ಇರಿ, ಅಷ್ಟೊತ್ತೇ ನಾವು ಬಂದುಬಿಡಿದ್ವಿ ಅಂತ. ಆಯಿತು, ನಾನು ಪಾಪ ಕಾಟಾಚಾರಕ್ಕೆ ಅದನ್ನು ನೋಡೋದು. ಇವ್ರು ಯಾವ ಕಡೆ ಬಂದರು ಅವರು? ಹಾಂ ಟಿ ವಿ ಸೀರಿಯಲ್ ಮುಗೀತು, ಎಲ್ಲ ಆಲ್ಬಮ್ ನೋಡಿದ್ರಾ? ಹೌದು. ಈ ಫೋಟೋದಲ್ಲಿ ಯಾರು ಗೊತ್ತಾಯ್ತಾ? ಅಲ್ಲ ನೋಡಿರ್ತೇನೆ, ಆ ಫೋಟೋ ಒಂದು ತೆಗಿತಾರೆ, ಅಲ್ಲಿ ಯಾರೋ ಚಡ್ಡಿ ಹಾಕೊಂಡು ನಿಂತಿದ್ದಾನೆ, ಇದು ನಾನೇ ರೀ. ಅಲ್ಲ ರೀ, ನಿಮ್ಮ ಫೋಟೋ ನೀವು ಹಾಕ್ತಾರೆ ಏನ್ರಪ್ಪ? ಆ ಯಾವ ಭ್ರಮೆಯಲ್ಲಿ ಇದ್ದೀರಾ? ಫೋಟೋ ನೀವು ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದಲ್ಲ, ನಿಮ್ಮ ಮೆಮೊರಿ ರೆಕಾರ್ಡಲ್ಲಿ ಇಟ್ಕೊಂಡು ನಾನು ಅಂತ ತಿಳ್ಕೊಡ್ತಿದ್ದಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಮೆಮೊರಿ ರೆಕಾರ್ಡ್ ನೀವ? ಆಯ್ತಾ, ನೀವು ನಾನು ಕೈ ಎತ್ತಿ ಅಂತ ಹೇಳಿದ್ಯಾಕೆ ಗೊತ್ತಾ? ಕೈ ಎತ್ತಿ ಅಂತ ಹೇಳಿದ ನೆನಪು ಬಂತು, ಕೈ ಎತ್ತಿದ್ದು ನೆನಪು ಬಂತು, ಎರಡರ ಮಧ್ಯೆ ಜೋಡಿಸಿದ್ರು, ಎರಡು ಫೋಟೋಗಳ ಮಧ್ಯೆ ಜೋಡಿಸ್ಬಿಟ್ಟು ನಾನು ಅಂತ ಹೇಳ್ತಿದ್ದೀರ. ಕೈ ಎತ್ತಿದ್ದು ನೀವು ಅಲ್ವೇ ಇಲ್ಲ, ಅದು ಶಕ್ತಿ. ಈಗ ಗೊತ್ತಾಯ್ತು, ಎಲ್ಲ ಕೆಲಸ ನಮ್ಮ ಕೈಯಿಂದ ಮಾಡಿಸ್ತಾಳೆ. ನನ್ನ ಕೈ ಅಂದ್ರೆ ಯಾರ ಕೈ? ನನ್ನ ಕೈ ಅಲ್ಲ, ನನ್ನ ಕೈ ಅಂದ್ರೆ ಯಾರ ಕೈ? ನಿಮ್ಮ ಕೈಯಲ್ಲಿದೆ ತೋರಿಸಿ ನನಗೆ. ಇಲ್ಲ, ನನ್ನ ಕೈ ಇಲ್ಲ, ಎಲ್ಲ ಪಾರ. ಸೊ ಈ ನೆನಪುಗಳು ನಾನಂತ ಭ್ರಮೇಲಿದೆ, ಹೋಗ್ಲಿ. ಇದು ನಿಮ್ಮ ನೆನಪ, ಅಟ್ಲೀಸ್ಟ್ ನಿಮ್ಮ ನೆನಪ ಹೇಳಿ. ನೀವೊಂದು ಅದು ಯಾರೋ ಪಿಕ್ನಿಕ್ ಹೋಗಿದ್ರಲ್ಲ, ಒಳ್ಳೆ ಗ್ರೂಪ್ ಫೋಟೋ ತೆಗಿದ್ರಲ್ಲ, ಅದು ನಿಮ್ಮ ಅದ್ರ ಫೋಟೋದಲ್ಲಿ ನೀವೇನಾ? ನನ್ನ ನೆನಪ ಏನಂದ್ರೆ ನೋಡೋಣ, ಅದು ಬೇರೆ. ನಿಮ್ಮ ನೆನಪು ಒಂದು ಫೋಟೋ ಇದೆಯಪ್ಪ, ಆ ಫೋಟೋದಲ್ಲಿರೋದು ನೀವೇನಾ ಅಂತ ಪ್ರಶ್ನೆ. ಹೌದಾ? ನಿಮಗೆ ಇವತ್ತು ಬೆಳಿಗ್ಗೆ ಶಾವಿಗೆ ತಿಂದ್ರಲ್ಲ, ಶಾವಿಗೆ ತಿಂದ್ರೆ ನೆನಪಿದೆ ಅದು ಫೋಟೋ, ಆ ಶಾವಿಗೆ ತಿಂದ ಫೋಟೋದಲ್ಲಿರೋದು ನೀವೇನಾ? ನಿಮ್ಮ ಅತ್ತಿಗೆ ಏನ್ರಿ ಅವರು? ಇಲ್ಲಿ ವ್ಯವಹಾರ, ಇಲ್ಲಿ ವ್ಯವಹಾರ ಏನು ನಡೆಯಲ್ಲ, ಇಲ್ಲಿ ಈ ಬೇಸ್ಮೆಂಟ್ ಬಂದ್ರೆ ವ್ಯವಹಾರ ಏನು ನಡೆಯಲ್ಲ, ಹೋದ್ರೆ ನೋಡೋಣ ವ್ಯವಹಾರ. ಶಾವಿಗೆ ತಿಂದವ್ರು ನೀವೇನಾ? ಶಾವಿಗೆ ತಿಂದ ಫೋಟೋ ಯಾರ್ದು ನೋಡಿ? ಯಾವುದೇ ಒಂದು ಫೋಟೋ ತೆಗಿಬೇಕಾದ್ರೆ ಒಂದು ವಿಶೇಷ ಇದೆ, ಆ ಫೋಟೋದಲ್ಲಿ ಫೋಟೋ ತೆಗೆಯೋರು ಬರುವುದೇ ಇಲ್ಲ. ಸೊ ನನ್ನ ಯಾವುದೇ ನೆನಪಿನ ಊಟ ಮಾಡಿದೆ ತಿಂಡಿ ತಿಂದ ನೆನಪಿನಲ್ಲಿ ನಾನು ಅನ್ನೋದು ಇರುವುದೇ ಇಲ್ಲ. ಯಾವ ನಾನದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ 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 ಶಿವೋಹಂ. ನೀವು ನಾನು ಅಂತ ಏನು ಹೇಳ್ತೀರಾ, ಅದು ಫೋಟೋ ದೇಹ ಮನಸ್ಸು ಬುದ್ಧಿಯ ಫೋಟೋ. ದೇಹ ಮನಸ್ಸು ಬುದ್ಧಿ ಬೆಳಗ್ಗಿಂದ ಮಧ್ಯಾಹ್ನ 2 ಗಂಟೆಯೊಳಗೆ ಆಲ್ರೆಡಿ ಬದಲಾಗ್ಬಿಟ್ಟಿದೆ. ಸೊ ದೇಹ ಮನಸ್ಸು ಬುದ್ಧಿ ಇರೋ ಫೋಟೋನು ನಿಮ್ದಲ್ಲ, ಆ ಫೋಟೋ ತೆಗೆಯುವ ನಾನು ಅಲ್ಲಿಲ್ಲ, ಹಾಗಿದ್ರೆ ಅದನ್ನು ನಾನು ಅಂತ ತಿಳ್ಕೊಂಡು ತಿರುಗಾಡ್ತಿಲ್ಲಪ್ಪ ನೆನಪುಗಳು. ಗೊತ್ತಾಗ್ತದ? ಸೊ ಈ ಭ್ರಮೆಯಲ್ಲಿ ಜೀವನ ಮಾಡೋದಕ್ಕೆ ಮಾಯೆ ಅಂತ ಹೇಳೋದು.
ಲೌಕಿಕವಾಗಿ ಯೋಚನೆ ಮಾಡಿದ್ರೆ ನಾವೇ ಇರಲ್ಲ ಅಲ್ಲಿ. ಇದು ಲೌಕಿಕ ಅಂದ್ರೆ ನನಗೆ ಅರ್ಥ ಆಗಿಲ್ಲ, ಅದರಿಂದದು ಹೊರ ಪ್ರಪಂಚ ಎಲ್ಲಿದೆ? ವ್ಯವಹಾರ ಪ್ರಪಂಚ, ವ್ಯವಹಾರ ಪ್ರಪಂಚ ಎಲ್ಲಿದೆ? ಅದು ಮನಸ್ಸಲ್ಲೇ ಇದೆ. ಅರಿ ವ್ಯವಹಾರ ಪ್ರಪಂಚ ಅಂತ ಎಲ್ಲಿದೆ ಅದು? ಭ್ರಮೆಯಲ್ಲಿ ಬದುಕುವುದರಿಂದ, ಮಾಯೆಯಿಂದ. ಈಗ ಒಂದು ಹೊಸ ಶಬ್ದ ಸಿಗ್ಬಿಡಿದೆ, ಮಾಯೆ ಅಂತ. ನೋಡಿಯಪ್ಪ, ಎಲ್ಲ ಮನಸ್ಸಿನ ಆಟ. ಆ ಮನಸ್ಸೇ ಪಾರ್ವತಿ, ಮನಸ್ಸಿನ ಶಕ್ತಿ. ಆಯ್ತಾ, ಈ ಆಟದಲ್ಲಿ ನಾನು ಅದು ಮಾಡಿದೆ, ಇದು ಮಾಡಿದೆ, ಅಲ್ಲಿ ಸಿಕ್ಕಾಕೊಂಡೆ, ಊಟ ಮಾಡಿದೆ, ಈ ಕರ್ಮ ಮಾಡಿದೆ ಅಂತ ಹೇಳಿಕೊಂಡು ಒದ್ದಾಡ್ತಾ ಇದ್ದೇವೆ. ಅದು ಯಾವುದಲ್ಲಪ್ಪ, ಶಿವನೇ ಸರ್ವಸ್ವ ಅಂತ ಹೇಳಿದ್ರೆ ಮುಕ್ತರಾಗ್ತೇವೆ. ಇದೆಲ್ಲ ಆಟಗಳನ್ನು ಎಂಡ್ ಆಗುತ್ತೆ. ಇಲ್ಲ ಇದೇ ನಿಜ ಅಂತ ತಿಳ್ಕೊಂಡು ಜೀವನ ಭ್ರಮೆ ಜೀವನ ಮಾಯೆ ಜೀವನ ಅಲ್ಲ. ಹಾಗಾದ್ರೆ ಫೋಟೋ ಅವ್ರು ಹೇಳಿದ್ರಲ್ಲ ಶಾವಿಗೆ ತಿಂದ ಫೋಟೋ, ಅವರು ನಾನಲ್ಲ ಇದು ಶಿವ ಅಂತ ಹೇಳ್ಬೇಕಾ? ಅದು ಅಲ್ಲಿ ಶಾವಿಗೆನೇ ಇಲ್ಲ, ಯಾರು ಇಲ್ಲ, ಅದು ಬೇರೆ, ಅದು ನೆಕ್ಸ್ಟ್ ಸಮಸ್ಯೆ, ಅದು ಬೇರೆ. ನಿಮ್ಗೆ ಶಾವಿಗೆ ಮಾಯ ಮಾಡ್ಬೇಕಾ, ಶಾವಿಗೆ ಇಲ್ಲ ಮಾಡ್ಬೇಕಾ? ಈಗ ಊಟ ಆಗ್ತಾ ಊಟ 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 ನೋಡಿ, ಸೊ ಆಯ್ತಾ, ಪ್ರತಿ ಅನುಭವಗಳು ನೆನಪು ಬಿಡ್ತವೆ. ಆ ನೆನಪಿನಲ್ಲಿ ನಾನನ್ನು ಅರಿವಿಲ್ಲ, ದೇಹ ಮನಸ್ಸು ಬುದ್ಧಿಗಳು ನಾನನ್ನು ಭ್ರಮೆ ಇದೆ, ದೇಹ ಮನಸ್ಸು ಬುದ್ಧಿ ಭ್ರಮೆ ಬದಲಾಗ್ಬಿಟ್ಟಿದೆ. ಆದರೂ ಆ ನೆನಪುಗಳು ನಾವು ಅಂತ ಜೀವನ ಮಾಡ್ತೇವೆ. ಅರ್ಥ ಆಗ್ತೀಯಾ? ಈ ಎಲ್ಲ ನೆನಪುಗಳನ್ನು ಸೇರಿಸ್ಬಿಟ್ಟು ಒಂದು ಸುಳ್ಳು ನಾನು ಸೃಷ್ಟಿ ಮಾಡ್ತೇವೆ. ಸುಳ್ಳು ಅಂತಿದ್ದಾಗ್ಬಿಟ್ಟಿದೆ ಈ ಸುಳ್ಳು ನನಗೆ ಮೀ ಅಂತ ಹೇಳೋದು, ಫಾಲ್ಸ್ ಮೀ. ಆಯ್ತಾ, ಅರ್ಥ ಆಯ್ತಾ? ಈ ಸುಳ್ಳು ನಾನು ಹೇಗಿದೆ ಅಂದರೆ, ಈ ಅನುಭವಗಳಿದೆಲ್ಲ ಒಂದು ಸಮುದ್ರದ ಅಲೆಗಳು ಬಂದಾಗ ಬರ್ತಾ ಇರ್ತವೆ. ಸಮುದ್ರ ಅಲೆಗಳು ಹುಟ್ಟಿಸ್ತಾ, ಸಮುದ್ರ ಅಲೆಗಳು ಬಂದು ಅದೇ ಶಿವಶಕ್ತಿ, ಅದು ಅಲೆಗಳು ಹುಟ್ಟಿಸ್ತಾ ಇರ್ತವೆ ಅನುಭವಗಳು. ಪ್ರತಿ ಕ್ಷಣಕ್ಕೊಂದು ಹೊಸ ಅನುಭವ, ಒಂದು ಅಲೆ ಬಂತು, ನೆಕ್ಸ್ಟ್ ಅನುಭವ ಅಲೆ ಬೇರೆ, ಅದು ಎರಡು ಅಲೆಗಳು ಒಂದೇ ಅಲ್ಲ. ಅದೇ ರೀತಿ ಅನುಭವಗಳು ಬರ್ತಾ ಇರ್ತವೆ. ಆ ಅನುಭವಗಳನ್ನ ಅದಕ್ಕೊಂದು ಹೆಸರು ಕೊಡ್ತೇವೆ ನಾವು, ನಾನು ಅದು ಆ್ಯಪಲು ತಿಂದೆ ಅಂತ ಹೆಸರು ಕೊಟ್ಟಾಗ ಅದು ಕಟ್ಟಾಗುತ್ತೆ. ಅದು ಅನುಭವ ಈ ಬೆರಳನ್ನು ಕಟ್ ಮಾಡಿದಾಗೆ, ಕಟ್ ಮಾಡಿದಾಗ ಅವಾಗೇನಾಗುತ್ತೆ, ಒಂದು ನೀರಿನಲ್ಲಿ ಸುಳಿ ಹುಟ್ಟುತ್ತವಲ್ಲ, ನೀರಿನಲ್ಲಿ ಸಮುದ್ರ ನದಿ ನೀರಿನ ಒಂದು ಸುಳಿ ಇರ್ತದೆ, ಸುಳಿ. ಆ ಸುಳಿ ಅಲ್ಲಿ ಏನಿಲ್ಲ, ಅಲ್ಲಿ ಸುತ್ತೋಡಿದಾಗ ಆಗ್ತದೆ. ಅದೇ ರೀತಿ ಒಂದು ಸುಳ್ಳು ನಾನು ಸುತ್ತೋಡಿದ್ರೆ ಸುಳ್ಳಾಗುತ್ತೆ, ಭ್ರಮೆ. ನೀವು ನಾನು ಅಂತ ಹೇಳ್ಕೊಡ್ತಿಲ್ಲ, ಇದು ಸುಳಿ, ಅಲ್ಲಿ ಏನಿಲ್ಲ, ಅಲ್ಲಿ ಚೈತನ್ಯ ಮಾತ್ರ ಇರೋದು. ಆ ಸುಳಿಲಿ ಸಿಕ್ಕಾಕೊಂಡ್ತೀವಿ ಅಂತ ತಿಳ್ಕೊಂಡಿಲ್ಲ, ಏನೋ ಆಗಿಲ್ಲ, ಸಿಕ್ಕಾಕೊಂಡಿದ್ರೆ ಏನೋ ಆಗಿಲ್ಲ. ಆಯ್ತಾ, ಒಂದು ಸಮುದ್ರದಲ್ಲಿ ಮೇಲೆ ಅಲೆಗಳಿದ್ದಾವೆ, ಒಳಗೋದ್ರೆ ಶಾಂತತೆ ಇದೆ. ಅದೇ ರೀತಿ ಶುದ್ಧ ನಾನು ಒಳಗೆ, ನಾನು ಶಾಂತ ಒಳಗೆ ನಡೆದಾಗ, ನಾನು ಯಾರು ಅಂತ ತಿಳ್ಕೊಂಡಿದಾಗ ಅತ್ಯಂತ ಶಾಂತತೆ ಇದೆ. ಆ ಶಾಂತಿಯೇ ಪರಮಾತ್ಮ, ಅವನೇ ಆತ್ಮ, ಅವನೇ ಶಿವ. ಈ ಅಲೆಗಳು ಬರ್ತಾವೆ, ಅದೇ ಶಕ್ತಿ ಟೀ 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 ಬರ್ತಾ ಇರ್ತದೆ. ಅದನ್ನು ನಾನು ತಿಳ್ಕೊಂಡು ತಿರ್ಗಾಡ್ತೀವಿ, ನೀವು ಅಲ್ಲ, ಅದು ಒಳಗಿರೋ ಶಾಂತ ನಾನು, ನಿಜವಾದ ನಾನು ಅದೇ ಆತ್ಮ. ಅದನ್ನು ಅರಿತುಕೊಂಡು ಆ ಶಾಂತವಾದ ನಾನು ಜೀವನ ಮಾಡೋದೇ ಮುಕ್ತಿ, ಅದೇ ಶಿವೈಕ್ಯ. ನಾನು ನಾನು ನಾನೆಂಬುದು ನಾನೆಂಬುದು ನಾನಲ್ಲ ನಾನಲ್ಲ ಈ ದೇಹ ದೇಹ ಮನ ಬುದ್ಧಿ ಮನ ಬುದ್ಧಿ ನಾನಲ್ಲ ನಾನಲ್ಲ ಸಚ್ಚಿದಾನಂದಾತ್ಮ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವನಾನು ನಾನೇ ಶಿವೋಹಂ 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 ಶಿವೋಹಂ. ಇವತ್ತಿಗೆ ಇಲ್ಲಿನ ಕ್ಲಾಸ್ ಸ್ಟಾಪ್ ಮಾಡೋಣ, ಇದು ನನಗೆ ಬರೀತಾರೆ ನಿಜವಾಗ್ಲೂ ಹೊಟ್ಟೆ ಹಸಿವಾಗ್ತದೆ.